ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಮದ್ವೆಂಕಟನಾಥಪಾದಜನಿತಗಂಗಾಜಗತ್ಪಾವನೀ ಯಸ್ಯಾ ಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿ ಪೂಜ್ಯತೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಭವತಿ ಯದನುಭಾವಾತ್ ಯೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾ ತಸ್ಮದಿಷ್ಟಾರ್ಥ ಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಪೂಜ್ಯ ವ್ಯಾಸರಾಜ ಮಠಾಧೀಶರಾದ ಗುರುಗಳಾದ ಶ್ರೀಗಳವರ ಪಾದಕಮಲಗಳಿಗೆ ಶಿರಸ್ರಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇವತ್ತಿನಿಂದ 4 ದಿನಗಳ ಕಾಲ ನಡೆಯುವಂತಹ ಮಹಾಭಾರತ ಯಜ್ಞ ಜ್ಞಾನಯಜ್ಞ ಏನು ನಡೀತಾ ಇದೆ ಅದಕ್ಕೆ ಯಾವುದೇ ಥರದ ವಿಘ್ನಗಳು ಬರದೇ ಇರುವಂತೆ ಕ್ಷೇತ್ರಸ್ವಾಮಿಯಾದ ಲಕ್ಷ್ಮೀ ವೆಂಕಟೇಶ ದೇವರು ಭೂವರಾಹ ಸ್ವಾಮಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿ ನಿನ್ನೆಯಾದ ಸ್ವಲ್ಪ ಕಥೆಯನ್ನು ವಿವರಣೆ ಮಾಡುವ ಮೂಲಕ ಇವತ್ತಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಪರೀಕ್ಷಿತ್ ಮಹಾರಾಜರ ಮಗನಾಗಿರುವಂತಹ ಜನಮೇಜಯ ರಾಜನಿಗೆ ಮಂತ್ರಿಗಳೆಲ್ಲರೂ ಕೂಡ ಹೇಳಿದರು, ಹೇಗೆ ಹೋದ ಪರೀಕ್ಷಿತ್ ಮಹಾರಾಜರಿಗೆ, ಯಾವ ರೀತಿಯಲ್ಲಿ ಸರ್ಪ ಬಂದು ಕಚ್ಚಿತು, ಸರ್ಪ ಬಂದು ಕಚ್ಚುವಾಗ ಪರೀಕ್ಷಿತ್ ಮಹಾರಾಜರನ್ನು ಬದುಕಿಸುವಂತಹ ಸಂದರ್ಭಗಳಿತ್ತು, ಆದರೂ ಕೂಡ ತಕ್ಷಕ ಬಂದಿರುವಂತಹ ಕಾಶ್ಯಪ ಬ್ರಾಹ್ಮಣನನ್ನು ತಡೆದು ನಿನಗೆ ಪರೀಕ್ಷಿತ್ ಮಹಾರಾಜರು ಬದುಕಿಸಿದರೆ ಏನು ಕೊಡ್ತಾರೆ, ಧನ ಕೊಡ್ತಾರೆ, ನಾನು ಅದರ 2ರಷ್ಟು ಧನ ಕೊಡ್ತೇನೆ, ನೀನು ಇಲ್ಲಿಂದ ತೆರಳು ಅಂತ ಹೇಳಿದರು. ಆವಾಗ ಕಾಶ್ಯಪ ಬ್ರಾಹ್ಮಣ ತಾನು ಅಲ್ಲಿಂದ ಹೊರಟು ಹೋದ. ಇಂತಹ ವಿಷಯವನ್ನು ಕೇಳಿರುವಂತಹ ಜನಮೇಜಯ ರಾಜ ತಾನು ಹೇಳ್ತಾ ಇದ್ದಾನೆ, ಪ್ರತಿಕರ್ತವ್ಯಮಿತ್ಯೇವಂ ಏನಮೇ ಹಿಂಸಿತಪ್ಪಿತ, ನನ್ನ ತಂದೆಯನ್ನು ಹಿಂಸೆಗೊಳಿಸಿರುವಂತಹ ಆ ತಕ್ಷಕನಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಪ್ರತೀಕಾರವನ್ನು ನಾನು ಮಾಡಿಕೊಳ್ಬೇಕಾಗಿದೆ. ಯಾಕೆ ಅಂದರೆ ಋಷಿಯಾಗಿರುವಂತಹ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅಪಮಾನ ಮಾಡಿದಾಯ ನಿಜ, ಅದರಿಂದ ಕೋಪಗೊಂಡಿರುವಂತಹ ಶೃಂಗಿ ಅವರ ಮಗ ತಾನು ಶಾಪ ಕೊಟ್ಟ. ಯಾಕೆ ಅಂದರೆ ಮೇಲ್ನೋಟಕ್ಕೆ ಒಬ್ಬ ಋಷಿಗೆ ಅವಮಾನ ಅಂತ ಅನಿಸುತ್ತಷ್ಟೆ, ಯಾವುದೋ ಒಬ್ಬ ಬ್ರಾಹ್ಮಣಿಗೆ ನಡೆದಿರುವಂತಹ ಅವಮಾನ ಅಂತ ಅನಿಸುತ್ತೆ.
ಆದರೆ ಒಬ್ಬ ಬ್ರಾಹ್ಮಣನ ಸದ್ಬ್ರಾಹ್ಮಣನಲ್ಲಿ ನಾಭೇರಧಸ್ತಾ ಪಿತರಃ ನಾಭೇರ್ ಊರ್ಧ್ವಂತು ದೇವತಾಃ ಅಂತ ಪಿತೃದೇವತೆಗಳೂ ಸನ್ನಿಹಿತರಾಗಿರ್ತಾರೆ, ದೇವತೆಗಳೂ ಸನ್ನಿಹಿತರಾಗಿರ್ತಾರೆ. ಹಾಗಾಗಿ ಒಬ್ಬ ಶಮೀಕ ಋಷಿಗಳಿಗೆ ಮಾಡಿರುವಂತಹ ಅಪಚಾರ ಅಲ್ಲ, ಅನೇಕ ದೇವತೆಗಳು ಪಿತೃಗಳಿಗೆ ನಡೆದಿರುವಂತಹ ಅಪಚಾರ. ಹಾಗಾಗಿ ಇಂತಹ ಅಪಚಾರ ಎಂಬುವಂಥದ್ದು ನಡೆದಿದ್ದರಿಂದ ಕೋಪಗೊಂಡು ಅವನ ಮಗ ಶಾಪ ಕೊಟ್ಟ. ಅದು ಸರಿ, ಋಷೇರ್ಹಿ ಶೃಂಗೇರ್ ವಚನಂ ಕೃತ್ವ ದಷ್ಟಾಚ ಪಾರ್ಥಿವಃ, ಅದರಿಂದ ತಕ್ಷಕ ತಾನು ಬಂದು ತನ್ನ ಕಾರ್ಯ ಮುಗಿಸಿ ಹೋಗಿದ್ರೆ ಸಾಕಾಗಿತ್ತು. ಆದರೆ ಬದುಸ್ಲಿಕ್ಕಾಗಿ ಬಂದಿರುವಂತಹ ಬ್ರಾಹ್ಮಣನಿಗೆ ದುಡ್ಡು ಕೊಟ್ಟು ತಾನು ಕಳಿಸಿದ, ಇದ್ಯಾಕೆ ಮಾಡಬೇಕಿತ್ತು ಅಧಿಕ ಪ್ರಸಂಗತನ ಅಂತ ಕೇಳ್ತಾ ಇದ್ದ. ಇದು ದೊಡ್ಡ ತಪ್ಪಲ್ವ? ತನಗೆ ಕೊಟ್ಟಿರುವಂತಹ ಏನೋ ಒಂದು ಶಾಪ ಇದೆ, ಆ ಶಾಪದ ಕೆಲಸ ಎಷ್ಟು? ಕಚ್ಚಿ ಹೋಗುವಂಥದ್ದು ಅಷ್ಟೇ. ಅದನ್ನು ಬ್ರಾಹ್ಮಣ ಬಂದದ್ದನ್ನು ಪ್ರತಿಯಾಗಿ ನೀನು ಹೋಗು ಅಂತ ಹೇಳುವ ಅಧಿಕಾರ ಅವನಿಗಿಲ್ಲ. ಹಾಗಾಗಿ ಈ ರೀತಿ ದೊಡ್ಡದಾಗಿರುವ ಹಾನಿಯನ್ನು ಮಾಡಿದ್ದಾನೆ. ಅವನಿಗೆ ಯಾವ ರೀತಿಯಿಂದಾದರೂ ನನ್ನ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಎಲ್ಲ ಮಂತ್ರಿಗಳ ಸಮ್ಮುಖದಲ್ಲಿ ರಾಜನಾಗಿರುವಂತಹ ಜನಮೇಜಯ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಏನು ಮಾಡಿದ ಅಂದರೆ, ಬ್ರಹ್ಮನ್ ಭರತ ಶಾರ್ದೂಲ ರಾಜ ಪಾರೀಕ್ಷಿತಸ್ತದಾ ಪುರೋಹಿತ ಮತಾಹೂಯ ಋತ್ವಿಜೋ ವಸುಧಾಧಿಪ. ಭರತ ಶಾರ್ದೂಲನಾದ ವಸುಧಾಧಿಪತಿಯಾಗಿರುವಂತಹ ಪರೀಕ್ಷಿನ್ ಮಹಾರಾಜರ ಮಗನಾದ ಜನಮೇಜಯ ರಾಜ ಎಲ್ಲ ಪುರೋಹಿತರನ್ನು ಋತ್ವಿಜರನ್ನು ಕೂಡ ತಾನು ಬರಮಾಡಿಕೊಂಡ. ಅವರಿಗೆ ಒಂದು ಮಾತು ತಿಳಿಸಿದ, ನಾನು ಪ್ರತೀಕಾರವನ್ನು ಮಾಡಿಕೊಳ್ಬೇಕು ಅಂತ ಇದ್ದೇನೆ, ತಕ್ಷಕನ ಮೇಲೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ಮಾಡಬೇಕು ಎಂಬುದನ್ನು ನೀನು ತಿಳಿಸಿ. ನನ್ನ ಅಭಿಪ್ರಾಯ ಏನು ಅಂದರೆ, ತಕ್ಷಕಂ ಸಂಪ್ರದೀಪ್ತೇಜ್ಞೌ ಪ್ರಾಪಯೇಯಂ ಸಬಾಂಧವಾನ್. ತಕ್ಷಕ ಮತ್ತು ಅವರ ಪರಿವಾರ, ಅವರ ಬಂಧುಗಳೆಲ್ಲರೂ ಕೂಡ ಅಗ್ನಿಯಲ್ಲಿ ಬೀಳಬೇಕು. ಆ ರೀತಿಯಾಗಿ ಬೀಳುವಂತಹ ಕರ್ಮ ನಿಮಗೆ ತಿಳಿದಿದೆಯಾ ಅಂತ ಕೇಳಿದಂತೆ. ಎಲ್ಲರೂ ಕೂಡ ಅಗ್ನಿಯಲ್ಲಿ ಬೀಳಬೇಕು ಅಂತಹ ಕರ್ಮ ನಿಮಗೆ ಗೊತ್ತಿದೆಯಾ? ಯಾಕೆ ಅಗ್ನಿಯಲ್ಲೇ ಬೀಳಬೇಕು ಅಂದರೆ, ಯಥಾ ಏನ ಪಿತಾಮಕ್ಷ್ಯಂ ಪೂರ್ವಂ ದಗ್ಧೋ ವಿಷಾಗ್ನಿನ, ನನ್ನ ತಂದೆ ವಿಷವೆಂಬುವ ಅಗ್ನಿಯಿಂದ ತಾನು ಸತ್ತು ಹೋಗಿದ್ದಾನೆ, ಹಾಗಾಗಿ ಅವರೆಲ್ಲರೂ ಕೂಡ ಅಗ್ನಿಯಲ್ಲೇ ಬೀಳಬೇಕು. ಆದರೆ ವಿಷ ಏನು ಮಾಡೋಲ್ಲ ಅವರನ್ನು, ಯಾಕೆಂದರೆ ಅವುಗಳೇ ಸ್ವತಃ ವಿಷಸ್ವರೂಪರು. ವಿಷಸ್ವರೂಪವಾದ ಸರ್ಪಗಳಿಗೆ ಯಾವ ವಿಷದಿಂದ ಏನೂ ಅಲ್ಲ, ಆದರೆ ವಿಷಾಗ್ನಿಯಿಂದ ದಗ್ಧನಾದ ನನ್ನ ತಂದೆಯನ್ನು ಅವರು ಕೊಂದಿದ್ದಾರೆ. ಆದ್ದರಿಂದ ಅಗ್ನಿಯಲ್ಲಿ ಬೀಳುವಂತೆ ಮಾಡುವಂತಹ ವಿದ್ಯೆ ಗೊತ್ತಾ ಅಂತ ಪರೀಕ್ಷಿನ್ ಆ ಜನಮೇಜಯ ರಾಜ ಕೇಳಿದಾಗ ಅಲ್ಲಿ ಋತ್ವಿಜರು ಹೇಳಿದರು, ಅಸ್ಥಿರಾಜನ್ ಮಹತ್ಸತ್ರಂ ತದರ್ಥಂ ದೇವ ನಿರ್ಮಿತಂ ಸರ್ಪಸತ್ರಮಿತಿ ಖ್ಯಾತಂ ಪುರಾಣೇ ಕಥ್ಯತೆ ನೃಪ. ಹೇ ರಾಜ, ದೊಡ್ಡದಾಗಿರುವಂತಹ ಒಂದು ಸತ್ರ ಇದೆ, ದೇವ ನಿರ್ಮಿತವಾಗಿರುವಂತಹ ಒಂದು ಸತ್ರ, ಅದನ್ನು ಸರ್ಪಸತ್ರ ಅಂತ ಕರೀತಾರೆ. ಅಂತಹ ಸರ್ಪಯಾಗವನ್ನು ಮಾಡಬಹುದು ಎಂಬುದಾಗಿ ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಇತಿ ಪೌರಾಣಿಕ ಪ್ರಾಹು ಅಸ್ಮಾಕಂ ಚಾಚ್ಯ ಸಕ್ರತುಹು. ಈ ರೀತಿ ಪೌರಾಣಿಕದಲ್ಲೂ ಪೌರಾಣಿಕರು ಹೇಳ್ತಾರೆ, ನನಗೂ ಆ ತರಹದ ಮಂತ್ರಗಳು ಗೊತ್ತಿದೆ ಅಂತ ಋತ್ವಿಜರು ಹೇಳಿದರು. ಅದನ್ನು ನಾನು ಬಲ್ಲೆ, ನಾವೆಲ್ಲರೂ ಕೂಡ ಆ ವಿದ್ಯೆಯನ್ನು ಕಲಿತವರಾಗಿದ್ದೇವೆ. ಅದಕ್ಕೋಸ್ಕರ ಈ ರೀತಿ ಅದಕ್ಕೊಂದು ವಿದ್ಯೆ ಇದೆ, ಅದಕ್ಕೊಂದು ಸತ್ರ ಇದೆ ಅಂತ ಹೇಳಿದಾಗ ರಾಜ ಅವರಿಗೆಲ್ಲ ಆಜ್ಞೆ ಮಾಡ್ತಾ ಇದ್ದಾನೆ, ಆಹರಿಷ್ಯಾಮಿ ತತ್ಸತ್ರಂ ಸಂಭಾರಾಹ ಸಂಭ್ರಿಯಂತು ಮೇ. ಹಾಗಾದರೆ ಆ ಸತ್ರಕ್ಕೆ ಏನೇನು ಬೇಕು ಎಲ್ಲ ಸಿದ್ಧತೆ ನಡೆಸಿ, ಯಾವ ಯಾವ ವಸ್ತುಗಳು ಬೇಕು, ಯಾವ ಯಾವ ತರಹದ ಸಮಿತಿಗಳು ಬೇಕು, ಏನೇನು ಬೇಕು, ಆ ಎಲ್ಲ ಸಾಮಗ್ರಿಗಳನ್ನು ಕೂಡ ನೀವು ನನ್ನ ಸಲವಾಗಿ ಅದನ್ನು ತೆಗೆದುಕೊಂಡು ಬನ್ನಿ. ಅಷ್ಟೇ ಅಲ್ಲ, ಯಾವ ರೀತಿ ಕರ್ಮವನ್ನು ಮಾಡುವುದರಿಂದ ಆದಷ್ಟು ಬೇಗ ಸರ್ಪಗಳು ಬಂದು ಬೀಳ್ತವೋ ಆ ತರಹದ ಒಳ್ಳೊಳ್ಳೆಯ ಒಂದು ಮಂತ್ರಗಳಿಂದ ಅವರನ್ನು ಬರಮಾಡಿಕೊಂಡು ಬೀಳಿಸ್ರಿ ಅಂತ ಹೇಳಿದ. ರಾಜ ಈ ರೀತಿ ಹೇಳಿದಾಗ ಎಲ್ಲ ಬ್ರಾಹ್ಮಣರೆಲ್ಲರೂ ಕೂಡ ಸೇರಿ ಶಾಸ್ತ್ರೋಕ್ತ ರೀತಿಯಿಂದ ಯಜ್ಞ ಮಂಟಪವನ್ನು, ಯಜ್ಞ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ವಿಶಿಷ್ಟವಾಗಿ ಮೊದಲೆಲ್ಲ ಅದನ್ನು ಸರಿಯಾಗಿ ಒಂದು ಹಾರಿಯಿಂದಾಗಿ ಅದನ್ನು ಅಗೆದು ಸಮತಟ್ಟಾದ ಭೂಮಿಯನ್ನಾಗಿ ಮಾಡಿ ಗೋಮಯಾದಿಗಳಿಂದಾಗಿ ಶುದ್ಧವನ್ನಾಗಿಸಿ
ಅದಕ್ಕೆ ಮೇಲ್ಛಾವಣಿ ಬರುವಂತೆ ಮಾಡಿ ಆ ಕಡೆ ಈ ಕಡೆ ತೋರಣಾದಿಗಳಿಂದ ಬಾಳೆ ಕಂಬದಿಂದ ಅಲಂಕೃತವನ್ನಾಗಿ ಮಾಡಿಸಿ ಆ ಒಂದು ಯಜ್ಞಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇಟ್ಟಿಗೆಗಳಿಂದಾಗಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡಿದರು. ಕಾಟಕೋಪನಿಷತ್ತಿನಲ್ಲಿ 360 ರೂಪಗಳಿಂದ ಇಟ್ಟಿಗೆಯಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ. ಇಟ್ಟಿಗೆ ಪರಮಶ್ರೇಷ್ಠವಾಗಿರುವಂತಹ ಹೋಮಕ್ಕೆ ಬೇಕಾಗಿರುವಂತಹ ಒಂದು ದೊಡ್ಡ ಸಾಧನ. ಹೋಮವನ್ನು ಇಟ್ಟಿಗೆಯಲ್ಲಿ ಮಾಡಿದಷ್ಟು ಅದರಿಂದ ಭಗವದ್ ರೂಪಗಳು ಪ್ರೀತವಾಗ್ತದೆ. ಹಾಗಾಗಿ ಅಂತಹ ಎಲ್ಲ ತರಹದ ಇಟ್ಟಿಗೆ ಯಜ್ಞಶಾಲೆ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಮುಂದೆ ನಡೆಯಬೇಕಾದ ಸರ್ಪಯಾಗಕ್ಕೆ ಎಲ್ಲ ತರಹದ ಸಿದ್ಧತೆ ನಡೀತಾ ಇದೆ. ಅಲ್ಲಿ ಒಂದು ವಿಘ್ನ ಮುಂದೆ ಬರ್ತದೆ ಎಂಬುದಕ್ಕೆ ಸೂಚಕವಾಗಿ ಒಂದು ಮಾತನ್ನು ಋತ್ವಿಜರು ಆಡ್ತಾ ಇದ್ದಾರೆ. ನಿಮಿತ್ತಂ ಮಹದುತ್ಪನ್ನಂ ಯಜ್ಞ ವಿಘ್ನಕರಂ ತದಾ. ಯಜ್ಞಕ್ಕೆ ವಿಘ್ನಕರವಾದ ಒಂದು ಸೂಚನೆಗಳು ನಮಗೆ ಇಲ್ಲಿ ಕಾಣ್ತಾ ಇದೆ. ಯಾವುದ್ಯಾವುದೋ ಶಕುನಗಳು ಕಾಣ್ತಾ ಇದೆ ಅಂದಾಗ ಹೇಳ್ತಾ ಇದ್ದಾರೆ ಅಲ್ಲಿರ ಸ್ಥಪತಿ ಎಂಬುವಂತಹ ಒಬ್ಬ ಮೇಧಾವಿಯಾಗಿರುವ ವ್ಯಕ್ತಿ, ಯಸ್ಮಿನ್ ಕಾಲೇಚ ದೇಶೇವಹ ಸ್ಥಾಪನೇಯಂ ಪ್ರಕೀರ್ತಿತಂ ಬ್ರಾಹ್ಮಣಂ ಕಾರಣಂ ಕೃತ್ವ ನಾಯಂ ಸ್ತಂತಾಪ್ಯತೆ ಕ್ರತುಹು. ನಿಮ್ಮ ಯಜ್ಞ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ನಡಿಬೇಕೋ ಆ ರೀತಿಯಾಗಿಯೇ ನಡೀತದೆ. ಆದರೆ ಒಬ್ಬ ಬ್ರಾಹ್ಮಣನ ನಿಮಿತ್ತದಿಂದ ಆಗುವ ಯಜ್ಞ ಪೂರ್ಣ ಆಗದೆ ನಿಂತು ಹೋಗ್ತದೆ ಅಂತ ಹೇಳಿ. ನಿಜವಾಗಲೂ ಹೌದು, ಅದು ಮುಂದೆ ಹಾಗಾಗ್ತದೆ. ಒಬ್ಬ ಬ್ರಾಹ್ಮಣನ ನಿಮಿತ್ತದಿಂದ ಯಜ್ಞ ಎಂಬುವಂಥದ್ದು ನಡೆಯದೆ ನಿಂತು ಹೋಗ್ತದೆ ಅಂತ ಜ್ಯೋತಿಷ್ಯರು ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಜ್ಯೋತಿಷಂ, ಅದು ಜ್ಯೋತಿಷ್ಯ ಪ್ರತ್ಯಕ್ಷವಾಗಿರುವಂತಹ ಶಾಸ್ತ್ರ. ಪ್ರತ್ಯಕ್ಷವಾಗಿ ಏನು ಆಗುಹೋಗುಗಳನ್ನು ಕಂಡು ಆ ತರಹದ ಒಂದು ಕುಂಡಲಿಗಳು ಜಾತಕವನ್ನು ನೋಡಿ ಹೀಗಾಗಿದೆ, ಹೀಗೆ ಆಗಿತ್ತು, ಹೀಗೆ ಆಗತ್ತೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಅದು ಪರಮ ಅದ್ಭುತವಾಗಿರುವ ಶಾಸ್ತ್ರ. ಆದರೆ ಒಬ್ಬ ಕವಿ ಹೇಳ್ತಾನೆ, ಜ್ಯೋತಿಷಂ ವ್ಯವಹಾರಂಚ ಪ್ರಾಯಶ್ಚಿತ್ತಂ ಚಿಕಿತ್ಸನಂ ಅಜಾನನ್ಯೋ ನರೋ ಬ್ರೂಯಾತ್ ಕಿಮಾಶ್ಚರ್ಯ ಮತಪರಂ ಅಂತಾನೆ. ಜ್ಯೋತಿಷ್ಯ ಮತ್ತು ವೈದ್ಯಕೀಯ ವೃತ್ತಿ ಇವುಗಳನ್ನು ಮತ್ತೆ ಪ್ರಾಯಶ್ಚಿತ್ತ, ಇಂತಹ ಹೋಮವನ್ನು ಮಾಡಿ ಅಂತ ಹೇಳಿ ಹೋಮ ಮಾಡೋದಕ್ಕೆ ಬರುವ ವ್ಯಕ್ತಿಗಳಲ್ಲಿ ಇವುಗಳು ಯಾರು ತಿಳಿದೋದಿಲ್ಲ ಅಂಥವರೇನಾದರೂ ಆ ಒಂದು ಕಾರ್ಯದಲ್ಲಿ ಪ್ರವೃತ್ತಿ ಮಾಡಿದರೆ ಇದಕ್ಕಿಂತಲೂ ಆಶ್ಚರ್ಯವಾದದ್ದೇನು ಅಂತ ಹೇಳಿದ್ದಾರೆ. ಜ್ಯೋತಿಷ್ಯ ಅದು ತಿಳಿದು ಪ್ರವೃತ್ತಿ ಮಾಡಬೇಕು. ಅದರನ್ನು ಹಾಗೇ ಪ್ರವೃತ್ತಿ ಮಾಡಿದರೆ ಅದರಿಂದ ವಿಶಿಷ್ಟವಾದ ಅನಾಹುತಗಳೇ ಜಾಸ್ತಿ ಆಗ್ತದೆ. ಕೆಲವೊಂದು ಕಡೆ ಇರ್ತದೆ ಜ್ಯೋತಿಷ್ಯರಲ್ಲಿ ಬಂದು ಪಾಪ ಜನರು ಕೇಳಿದಾಗ ಈ ರೀತಿ ಒಂದು ವ್ಯಾಪಾರ ಮಾಡಬೇಕಂತಿದ್ದೇನೆ, ಏನಾದರೂ ಹೇಳಿ ಅಂತ ಹೇಳಿದರೆ, ನಮ್ಮ ಒಬ್ಬ ಗೆಳೆಯನಿಗಾಗಿರುವಂಥದ್ದಿದೆ. ಆಗ ಅವ್ರು ಹೇಳಿದ್ರಂತೆ, ಇದನ್ನು ವ್ಯಾಪಾರ ಮಾಡಿರಿ, ಇದರಿಂದ ಲಾಭವೂ ಆಗ್ಬೋದು ನಷ್ಟವೂ ಆಗ್ಬೋದು ಅಂದ್ರಂತ. ಇದನ್ನು ಕೇಳಲಿಕ್ಕೆ ಅವ್ರ ಹತ್ರ ಹೋಗ್ಬೇಕಾ ನಾವು? ಇಲ್ಲ, ಒಂದು ವ್ಯಾಪಾರ ಅಂದಮೇಲೆ ಲಾಭವೂ ಆಗ್ತದೆ ನಷ್ಟವೂ ಆಗ್ತದೆ, ಅದರಲ್ಲಿ ಹೇಗೆ ಇದು ಮುಂದೆ ನಡಿಬೋದಾ, ಏನು ಇದನ್ನು ಮಾಡಬಹುದಾ ನಾವು, ಅದನ್ನು ಕೇಳಲಿಕ್ಕಾಗಿ ಇರುವಂಥದ್ದು. ಅದನ್ನು ಹೇಳಿದೆ, ಇದು ಲಾಭವೂ ಆಗಬಹುದು ನಷ್ಟವೂ ಆಗ್ಬೋದು ಮುಂದುವರಿಸಿ ಅಂತ ಹೀಗೆ ಹೇಳಲಿಕ್ಕೆ ಒಟ್ಟು ಅದೊಂದು ಜ್ಯೋತಿಷ್ಯ ಎಂಬುದು ಅಧ್ಯಯನದಿಂದ ಬರುವಂಥದ್ದಾಗಿದೆ. ಹೀಗೆ ಜ್ಯೋತಿಷ್ಯದಿಂದಾಗಿ ಮುಂದಿನ ಆಗು ಹೋಗುಗಳನ್ನು ಅಲ್ಲಿ ತಿಳಿದವರಾದರೂ ಆಗ ರಾಜ ಒಂದೇ ಒಂದು ಮಾತು ಹೇಳಿದ, ಕ್ಷತ್ತಾರಂ ನೇಹಮೇ ಕಶ್ಚಿತ್ ಅಜ್ಞಾತ ಪ್ರವಿಷೇದಿತಿ. ಆಗಲಿ, ವಿಘ್ನಗಳು ಬರ್ತದೆ ಅಂತ ಸೂಚನೆ ಸಿಕ್ಕಿದೆ, ಆದರೆ ನಾನು ಆಜ್ಞೆ ಮಾಡ್ತೇನೆ, ನನ್ನ ಒಂದು ಯಾವುದೇ ತರಹದ ಆಜ್ಞೆ ಇಲ್ಲದೆ ಅನುಮತಿ ಇಲ್ಲದೆ ಯಾರೂ ಕೂಡ ಯಜ್ಞವಾಟವನ್ನು ಪ್ರವೇಶ ಮಾಡುವ ಹಾಗಿಲ್ಲ. ದ್ವಾರಪಾಲಕರೆಲ್ಲ ಇರ್ತಾರೆ, ಎಷ್ಟು ಜನ ಋತ್ವಿಜರು, ಎಷ್ಟು ಜನ ಹೋತೃಗಳು, ಉದ್ಗಾತೃಗಳು, ಸದಸ್ಯರು, ಎಷ್ಟು ಜನ, ಅವರು ಮಾತ್ರ ಯಜ್ಞಕುಂಡದಲ್ಲಿರಬೇಕು. ಬೇರೆ ಎಲ್ಲ ತರಹದ ಜನರು ಏನೇ ಪ್ರವೇಶ ಮಾಡಬೇಕಾದರೂ ದ್ವಾರಪಾಲಕರು ಅವರನ್ನು ತಡಿಬೇಕು. ನನ್ನ ಗಮನಕ್ಕೆ ಬರದೆ ಯಾವ ವ್ಯಕ್ತಿಯನ್ನು ಕಳಿಸುವ ಹಾಗಿಲ್ಲ. ಯಾಕೆಂದರೆ ಬ್ರಾಹ್ಮಣನಿಂದ ವಿಘ್ನ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೇ ಒಬ್ಬ ವ್ಯಕ್ತಿ ಬಂದಾಗಲೂ ಕೂಡ ಗೊತ್ತಾಗ್ತದೆ, ಆಗಾದ ವಿಘ್ನ ಬರದೇ ಇರುವಂತೆ ಮಾಡ್ಬೋದು ಅಂತ ಈ ರೀತಿಯಾಗಿ ತಾನು ಆಜ್ಞೆಯನ್ನು ಮಾಡಿದ. ಎಲ್ಲರೂ ಕೂಡ ತಮ್ಮ ತಮ್ಮ ಕೊಟ್ಟಿರುವಂತಹ ಕೆಲಸಗಳು, ಕೆಲವರು ಹೋಮಕ್ಕೆ ಕೂಡುವಂಥವರು, ಕೆಲವರು ಜೊತೆ ಜೊತೆಯಲ್ಲಿ ಉಚ್ಚೈಹಿ ಉನ್ನತವಾದ ಸ್ವರದಲ್ಲಿ ವೇದ ಮಂತ್ರಗಳನ್ನು ಹೇಳುವವರು, ಇನ್ನು ಕೆಲವರು ಕಲಶಾರಾಧನೆಗಳಿಗೆ ನಾನಾ ತರಹದ ಕಾರ್ಯಗಳಿಗೆ ಪರ್ಯಕ್ರಾಮಂಶ್ಚ ವಿಧಿವತ್ ಸ್ವೇ ಸ್ವೇ ಕರ್ಮಣಿ ಯಾಜಕಾ ಆ
ಕರ್ಮಗಳಲ್ಲಿ ಆ ಯಾಜಕರು ತಾವು ಮುಂದುವರೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ವಿಧಾಯ ಕೃಷ್ಣವಾಸಾಂಸಿ ಧೂಮ ಸಂರಕ್ತ ಲೋಚನಾ, ಎಲ್ಲರೂ ಯಾಜ್ಞೀಯ ವಸ್ತ್ರ ದೀಕ್ಷಾವಸ್ತ್ರವನ್ನು ತೊಟ್ಟಿದ್ದಾರೆ. ದೀಕ್ಷಾವಸ್ತ್ರ ಹೇಗಿತ್ತು ಅಂದರೆ ಬಿಳಿಯಲ್ಲ ಹಳದಿಯಲ್ಲ, ಕಪ್ಪಾಗಿರುವಂತಹ ವಸ್ತ್ರ ಉಟ್ಟಿದ್ದಾರಂತೆ. ಆ ಹೊಗೆಯಿಂದ ಕಣ್ಣೆಲ್ಲವೂ ಕೂಡ ಕೆಂಪಾಗಿರುವಂತಹ ಋತ್ವಿಜರಾಗಿದ್ದಾರೆ. ಅಂಥವರು ಉತ್ತಮವಾಗಿರುವ ಮಂತ್ರಗಳ ಪುರಸ್ಸರವಾಗಿ ಹೋಮವನ್ನು ಮಾಡ್ತಾ ಇದ್ದಾರೆ. ಶಾಸ್ತ್ರ ಸ್ಮೃತಿಕಾರರು ಎಚ್ಚರಿಸ್ತಾರೆ, ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ ಅಂತ ಉಂಟು. ನರಕಕ್ಕೆ ಹೋಗ್ಬೇಕೇನ್ರಿ ನೀವು, ಅದು ಪೌರೋಹಿತ್ಯ ಮಾಡಿಬಿಡ್ರಿ ಅಂತ. ಅಷ್ಟು ಡೇಂಜರ್ ಆಗಿರುವ ಒಂದು ಕರ್ಮ ಅದು. ಯಾಕೆಂದರೆ ಇನ್ನೊಬ್ಬರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಮ್ಮ ಜಾತಕದಲ್ಲಿರುವಂತಹ ಸಮಸ್ಯೆಗಳನ್ನಿಟ್ಟುಕೊಂಡು ಹೋಮ ಮಾಡುವಾಗ ಆ ಹೋಮವನ್ನು ಯಾವ ತರಹದಲ್ಲಿ ಹೇಳಿದ್ದಾರೆ ಆ ರೀತಿಯಾಗಿ ಕರ್ಮವನ್ನು ಮಾಡಬೇಕು. ಅದರಲ್ಲಿ ಲೋಪದೋಷಗಳು ಆಯಿತು ಅಂತಾದರೆ ಮಾಡಿಸುವಂತಹ ಪ್ರಧಾನವಾದ ಹೋಮ ಮಾಡುವ ವ್ಯಕ್ತಿಗೆ ಬರ್ತದೆ. ಆದರೆ ಅದೇ ಕರ್ಮವನ್ನು ಉತ್ತಮವಾದ ರೀತಿಯಲ್ಲಿ ನಾವು ಮಾಡಿದೆವು ಅಂತಾದರೆ ನಾವು ಇನ್ನೊಬ್ಬರಿಗೋಸ್ಕರ ಮಾಡಿಸಿದ ಕರ್ಮವಾಗಿದ್ದರೂ ಹೋಮವಾಗಿದ್ದರೂ ಅದರ ಪುಣ್ಯಭಾಗ ನಮಗೂ ಸ್ವಲ್ಪ ದೊರೀತದೆ. ಮಾಡಿಸಿದ ಕರ್ಮದಿಂದ ಯಜಮಾನನಿಗೆ ಉತ್ತಮವಾದ ಶ್ರೇಯಸ್ಸು, ಅಷ್ಟೇ ಅಲ್ಲ ನಾವು ಮಾಡಿಸಿದ ವ್ಯಕ್ತಿಗಳಿಗೂ ಅದರಿಂದ ಫಲ ಎಂಬುವಂಥದ್ದು ಸಿಗ್ತದೆ. ಅದಕ್ಕೋಸ್ಕರ ಈ ರೀತಿ ಕರ್ಮವನ್ನು ಮಾಡಿಸುವಾಗ ಮಂತ್ರಜ್ಞರಾಗಿರುವಂತಹ ಋತ್ವಿಜರಿರಬೇಕು, ಅದನ್ನು ತಿಳಿದು ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಭಗವಂತನಲ್ಲಿ ಮನಸ್ಸಿಟ್ಟು ಯಾವ ರೀತಿ ಮಾಡಿದರೆ ಉರಗಗಳು ಬಂದು ಬೀಳಲಿಕ್ಕೆ ಸಾಧ್ಯನೋ ಆ ರೀತಿ ಮಂತ್ರಗಳನ್ನು ಹೇಳ್ತಾ ತಾವು ಯಜ್ಞ ಮಾಡುವಾಗ ಕೆಲವು ಕೆಲವು ಸರ್ಪಗಳೆಲ್ಲ ಬರಲಿಕ್ಕೆ ಶುರುವಾಯಿತು. ಯಜ್ಞದ ಕುಂಡದಲ್ಲಿ ಬೀಳಲಿಕ್ಕೆ ಶುರು. ಏನೋ ಸರ್ಪಯಾಗ ಅಂದರೆ ಹೋಗಿ ಹೋಗಿ ಸರ್ಪಗಳನ್ನು ತೆಗೆದುಕೊಂಡು ಬಂದು ಪೂರ್ಣಾಹುತಿ ಅಂತ ಹಾಕೋದಲ್ಲ, ಕೂತಿರುವಂತಹ ಸ್ಥಳದಲ್ಲಿಯೇ ಎಲ್ಲೋ ಯೋಜನೆ ದೂರದಲ್ಲಿರುವಂತಹ ಸರ್ಪಗಳು ಕೂಡ ಆ ಒಂದು ಹೆಸರುಗಳನ್ನು ಹೇಳಿದರೆ ಸಾಕು ಬೀಳ್ತಾ ಇದೆ ಅಂತೆ. ಈ ರೀತಿ ವಿಸ್ಫುರಂತ ಶ್ವಸಂತಶ್ಚ ವೇಷ್ಟಯಂತಸ್ತಥಾಪರೇ ಪುಚ್ಛೈ ಶಿರೋಭಿಶ್ಚ ಭೃಶಂ ಚಿತ್ರಭಾನುಂ ಪ್ರಪೇದಿರೇ. ಕೆಲವು ಸರ್ಪಗಳು ಒದ್ದಾಡ್ತಾ, ಕೆಲವು ಸರ್ಪಗಳು ಉಸಿರನ್ನು ಬಿಗಿ ಹಿಡಿತಾ, ಕೆಲವು ಸರ್ಪಗಳು ನಿಟ್ಟುಸಿರನ್ನು ಬಿಡ್ತಾ, ಕೆಲವು ಸರ್ಪಗಳು ದುಂಡ ದುಂಡಗಾಗ್ತಾ ಬಾಲಗಳು ಮೇಲೆ ತಲೆ ಒಳಗಡೆ ಈ ರೀತಿಯಾಗಿ ನಾನಾ ಥರದ ಸರ್ಪಗಳು ಬೀಳ್ತಾ ಇದೆ. ಶ್ವೇತಾಃ ಕೃಷ್ಣಾಶ್ಚ ರಕ್ತಾಶ್ಚ ಸ್ಥವಿರ ಶಿಶವಸ್ತಥಾ. ಶ್ವೇತ ಸರ್ಪಗಳು, ಕೃಷ್ಣ ಸರ್ಪಗಳು, ರಕ್ತ ಸರ್ಪಗಳು, ವಯಸ್ಸಾದ ಸರ್ಪಗಳು, ಶಿಶುಗಳಾದ ಸರ್ಪಗಳು, ಇವುಗಳೆಲ್ಲ ಭಯಂಕರವಾದ ನಾದವನ್ನು ಪೂತ್ಕಾರವನ್ನು ಮಾಡುವ ಮೂಲಕ ಅದರಲ್ಲಿ ಬೀಳ್ತಾ ಇದೆ. ಕ್ರೋಶದ ಎಷ್ಟೆಷ್ಟು ಉದ್ದ ಇತ್ತು ಅಂದರೆ ಒಂದು ಕ್ರೋಶದಷ್ಟು. ಕ್ರೋಶ ಎಂಬುದಕ್ಕೆ ಕೋಶದಲ್ಲಿ ಒಂದೊಂದು ತೆರನಾಗಿ ಅರ್ಥ ಹೇಳಿದ್ದಾರೆ. 6 ಪಾಯಿಂಟ್ ಮೈಲು ಅಂತ ಕೆಲವು, 8 ಪಾಯಿಂಟ್ ಮೈಲು ಅಂತ ಕೆಲವು ಕಡೆ, ಒಟ್ಟು ಬಹಳ ವಿಸ್ತೃತವಾಗಿರುವಂತಹ ಒಂದು ಕ್ರೋಶದಷ್ಟು ಉದ್ದವಾದ ಸರ್ಪ. ಯೋಜನ ಅಂದರೆ 6 ಮೈಲು ಅಂತ ಹೇಳಿದ್ದಾರೆ. ಒಂದು ಕ್ರೋಶ, ಒಂದು ಯೋಜನ, ಒಂದು ಗೇಣು, ಈ ರೀತಿ ನಾನಾ ತರಹವಾಗಿರುವಂತಹ ರೀತಿಯ ಸರ್ಪಗಳು ಬೀಳ್ತಾ ಇದೆ. ಅದು ಎಷ್ಟು ಸಂಖ್ಯೆ ಅಂದರೆ 100 ಸಂಖ್ಯೆ, 1,000 ಸಂಖ್ಯೆ, 10,000 ಸಂಖ್ಯೆಯಲ್ಲಿ ಹೀಗೆ ಸರ್ಪಗಳು ಬೀಳ್ತಾ ಇದೆ. ಕೆಲವುಗಳು ಮೂಷಿಕ ಗಾತ್ರದ್ದು, ಕೆಲವುಗಳು ಆನೆಯ ಸೊಂಡಿಲಿನ ಗಾತ್ರದ್ದು, ಹೀಗೆ ಒಂದೊಂದು ಆಕಾರದಲ್ಲಿರುವ ಸರ್ಪಗಳೆಲ್ಲ ಅಲ್ಲಿ ಬೀಳ್ತಾ ಇರುವಾಗ ಶೌನಕರು ಕೇಳ್ತಾ ಇದ್ದಾರೆ ಸೂತರನ್ನು, ಜನಮೇಜಯಸ್ಯ ಕೇವಾಸನ್ ಋತ್ವಿಜ ಪರಮರ್ಷಯ. ಗುರುಗಳೇ, ಇಂತಹ ಸರ್ಪಯಾಗದಲ್ಲಿ ಋತ್ವಿಜರು ಹೋಮ ಮಾಡಿಸುವ ವ್ಯಕ್ತಿಗಳು ಯಾರು ಹೇಳಿ ಅಂತ ಕೇಳಿದರು. ವಿಷಾದ ಜನನೇತ್ಯರ್ಥಂ ಪನ್ನಗಾನಾಂ ಭಯಾವಹೆ. ಪನ್ನಗಗಳಿಂದ ಬೀಳುವಂತಹ ಯಾಗ ಭಯಂಕರವಾದ ಯಾಗ. ಒಂದು ಚಂಡಿಕಾ ಹೋಮ, ರಾಹು ಬೃಹಸ್ಪತಿ ಹೋಮ ಅಂತೇನಾದರೂ ಹೇಳಿದ್ರೇ ಭಯ ಆಗಿಬಿಡ್ತದೆ. ಯಾಕೆಂದರೆ ಅದರಲ್ಲಿ ಅಷ್ಟು ಹೊಗೆ, ಅನ್ನ ಚರು ಅವುಗಳನ್ನೆಲ್ಲ ಹಾಕುವ ಮೂಲಕ ಹೊಗೆ ಬರುವಂತಹ ದೊಡ್ಡ ಹೋಮಗಳು, ಅವುಗಳೇ ಭಯ ಆಗುವಾಗ ಸರಿಯಾದ ಪ್ರಶ್ನೆ ಅದು. ಇಂತಹ ದೊಡ್ಡದಾದ ಸರ್ಪಯಾಗದಲ್ಲಿ ಯಾವ ಯಾವ ಋತ್ವಿಜರು ಋಷಿಗಳೆಲ್ಲರೂ ಕೂಡ ಯಜ್ಞದಲ್ಲಿದ್ದರು ಅಂತ ಹೇಳಿದಾಗ, ತತ್ರ ಹೋತ ಬಭೂವಾತ ಬ್ರಾಹ್ಮಣ ಚಂಡಭಾರ್ಗವ. ಚವನ ಕುಲೋತ್ಪನ್ನನಾಗಿರುವಂತಹ ಚಂಡಭಾರ್ಗವರು ಹೋತೃಸ್ಥಾನದಲ್ಲಿದ್ದರು, ಪ್ರಮುಖ ಸ್ಥಾನದಲ್ಲಿ. ವಿದ್ವಾಂಸರಾದ ಕುತ್ಸಕುಲದಲ್ಲಿ ಜನಿಸಿರುವಂತಹ
ವೃದ್ಧರಾಗಿರುವಂತಹ ಜ್ಞಾನಿಗಳಾದ ಜೈಮಿನಿಗಳು ಉದ್ಗಾತೃ ಸ್ಥಾನದಲ್ಲಿ ಅವರು ಕೂತಿದ್ದಾರೆ, ಶಾರ್ವಾಂಗರು ಬ್ರಹ್ಮನಾಗಿದ್ದಾರೆ, ಬೋಧಿಪಿಂಗಳರು ಅಧ್ವರ್ಯು ಆಗಿದ್ದಾರೆ. ಹೀಗೆ ಉದ್ದಾಲಕ, ಕಾಮಟಕ, ಶ್ವೇತಕೇತು, ಶಾಂಡಿಲ, ಅಸಿತ, ದೇವಲ, ನಾರದ, ಪರ್ವತ, ಆತ್ರೇಯ, ಕುಂಡಜಠರ, ಕಿರಿಕಟ, ವಾತ್ಸ್ಯ, ಹೀಗೆ ನಾನಾ ತರಹದ ಮಂತ್ರಜ್ಞರಾಗಿರುವಂಥವರೆಲ್ಲರೂ ಕೂಡ ಆ ಸತ್ರದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ ಅಂತ ಹೇಳಿದರು. ಆ ರೀತಿ ಯಜ್ಞದಲ್ಲಿ ಸರ್ಪಗಳು ಬೀಳುವಾಗ ಸರ್ಪಗಳ ಕೊಬ್ಬು ಮೇಧಸ್ಸುಗಳಿಂದ ಅದೇ ಒಂದು ಚಿಕ್ಕದಾಗಿ ಹರಿತಾ ಹೋಗ್ತಂತೆ. ಕುಂಡದಿಂದ ಹೆಚ್ಚೆಚ್ಚು ನೀರಿನ ಪದಾರ್ಥ ಹಾಕಿದರೆ ಕುಂಡದಿಂದ ಹೊರಬರುವಂತೆ ಆ ಬೀಳುವಂತಹ ಸರ್ಪಗಳ ಮೇಧಸ್ಸು ಕೊಬ್ಬುಗಳೇ ಒಂದು ನದಿಯ ರೀತಿಯಲ್ಲಿ ಹರಿಯಷ್ಟು ಸರ್ಪಗಳು ಬಂದು ಬೀಳ್ತಾ ಇದೆ. ಇದನ್ನು ನೋಡಿರುವಂತಹ ತಕ್ಷಕನಿಗೆ ಭಯ ಶುರುವಾಯಿತು. ನನಗೋಸ್ಕರನೇ ಯಜ್ಞ ನಡೀತಾ ಇದೆ, ನಾನಿನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಬೀಳ್ತೇನೆ. ತಕ್ಷಕಸ್ತು ಸ ನಾಗೇಂದ್ರ ಪುರಂದರ ಅನಿವೇಶನಂ, ಪುರಂದರ ನಿವೇಶನ, ಪುರಂದರ ನಿವೇಶನಕ್ಕೆ ಹೋದ. ಯಾರು? ತಕ್ಷಕ. ಇಂದ್ರನ ಮನೆಗೆ ಹೋಗ್ತಾ ಇದ್ದಾನೆ. ಇಂದ್ರನ ಮನೆಗೆ ಹೋಗಿ ಯಥಾವೃತಿಯಾಗಿರುವಂತಹ ಎಲ್ಲ ವೃತ್ತಾಂತವನ್ನು ತಾನು ಹೇಳಿದ. ಈ ರೀತಿಯಾಗಿ ನನಗೆ ಅಂತ್ಯಕಾಲ ಬಂದಿದೆ, ಎಲ್ಲರೂ ಬೀಳ್ತಾ ಇದ್ದಾರೆ, ಇನ್ನೇನು ಕೆಲವು ಸಮಯದಲ್ಲೂ ನಾನು ಬೀಳ್ತಾ ಇದ್ದೇನೆ, ಹೇಗಾದರೂ ಮಾಡಿ ನನ್ನನ್ನು ರಕ್ಷಣೆ ಮಾಡು. ಭಯಂ ನಾಗೇಂದ್ರ ತಸ್ಮಾದ್ವೈ ಸರ್ಪಸತ್ರಾತ್ ಕಥಂಚನ ಪ್ರಾರ್ಥನೆ ಮಾಡಿದಾಗ ಇಂದ್ರ ಹೇಳಿದ, ತಕ್ಷಕ ಯಾವ ತರನಾಗಿ ಕೂಡ ನೀನು ಹೆದರಬೇಡ, ನಿನಗೆ ಬರುವಂತಹ ಭಯವನ್ನು ನಾನು ನಿವಾರಣೆ ಮಾಡ್ತೇನೆ. ನಾನು ಅದಕ್ಕೋಸ್ಕರನೇ ಬ್ರಹ್ಮನಲ್ಲಿ ನಿನ್ನ ಉದ್ದೇಶವಾಗಿ ವರ ಕೇಳಿದ್ದೀನಿ, ನೀನು ಸಾಯಬಾರದು ಅಂತ ಇಷ್ಟು ಧೈರ್ಯ ಕೊಟ್ಟು ನೀನು ನನ್ನೊಂದಿಗಿರು, ಯಾವ ತರಹದ ನಿನಗೆ ಸರ್ಪಸತ್ರದಲ್ಲಿ ಭಯ ಆಗದೇ ಇರುವಂತೆ, ಸಾವಾಗದೇ ಇರುವಂತೆ ನಾನು ಅದನ್ನು ನೋಡ್ಕೊಳ್ತೇನೆ. ತಸ್ಮಾತ್ ತವ ಭಯಂ ನಾಸ್ತಿ ವೇತುತೆ ಮಾನಸೋಜ್ವರ, ಮಾನಸಿಕವಾಗಿರುವ ಜ್ವರ ಏನಿದೆ ಅದನ್ನು ತೆಗೆದುಹಾಕು, ಇನ್ನೇನಾಗಲ್ಲ, ನೀನು ಸಂತೋಷದಿಂದ ಇರು ಅಂತ ಹೇಳಿದಾಗ ತಕ್ಷಕ ಬೇರೆ ಎಲ್ಲಾದರೂ ಬಂದರೆ ಹೋಗುವ ಸ್ಥಿತಿ ಬರ್ತದೆ ಅಂತ ಹೇಳಿ ಇಂದ್ರನ ಒಂದು ಮನೆಯಲ್ಲೇ ವಾಸವಾದ, ಇಂದ್ರನ ಮನೆಯಲ್ಲೇ ಇದ್ದ. ಈ ರೀತಿಯಾದ ಮೇಲೆ ಪನ್ನಗೇಶ್ವರ ಮಹಾರಾಜ ನಾಗರಾಜನಾಗಿರುವಂತಹ ವಾಸುಕಿಗೆ ಬಹಳ ಭಯ ಶುರುವಾಯಿತು. ತಕ್ಷಕ ತಾನು ಇಂದ್ರನ ಮನೆಯಲ್ಲಿ ವಾಸವಾದ, ಭಯ ನಿರ್ಭಯವನ್ನು ಹೊಂದಿದ, ಆದರೆ ವಾಸುಕಿ ತಾನೂ ಕೂಡ ಸರ್ಪವಂಶದವನು, ನಾವು ಇನ್ನೇನು ಬೀಳ್ತೇವೆ ಅಂತ ಮಹಾಮೋಹಕ್ಕೆ ಒಳಗಾಗಿ ಭಗಿನಿ ಮಿದಮಬ್ರವೀ, ತನ್ನ ವಾಸುಕಿ ತನ್ನ ತಂಗಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದ. ನೀವು ಮೊನ್ನೆ ಎಲ್ಲ ಕೇಳಿರ್ತೀರಿ, ಅವರ ತಂಗಿಯೂ ಕೂಡ ಜರತ್ಕಾರು ಅಂತಲೇ ಹೆಸರು. ಹಾಗಾಗಿ ಅಂತಹ ಜರತ್ಕಾರುವನ್ನು ಕೇಳ್ತಾ ಇದ್ದಾನೆ ವಾಸುಕಿ. ನಾನು ದಹಂತೇಂಗಾನಿ ಮೇ ಭದ್ರೆ ದಿಶೋನ ಪ್ರತಿಭಾಂತಿ ಮಾಂ, ನನಗೆ ಯಾವ ದಿಕ್ಕುಗಳು ತೋರದೇ ಇರುವಂತಾಗಿದೆ, ಏನು ಮಾಡಬೇಕು ಗೊತ್ತಿಲ್ಲ ಅಂತ ಆಗ್ತಾ ಇದೆ, ನನ್ನ ಎಲ್ಲ ತರಹದ ಅಂಗಾಂಗಗಳು ಕೂಡ ಸುಡುವಷ್ಟು ನನ್ನಿಂಗೆ ವ್ಯಥೆಯಾಗ್ತಾ ಇದೆ, ಅದಕ್ಕೋಸ್ಕರ ಹೇಗಾದರೂ ಮಾಡಿ ನನ್ನನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಮೊರೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳಿದ ವಾಸುಕಿ, ವ್ಯಕ್ತಂ ಮಯಾಪಿ ಗಂತವ್ಯಂ ಪಿತೃರಾಜ ನಿವೇಶನಂ, ನನಗನ್ನಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಯಮರಾಜನ ಮನೆಗೆ ನಾನು ಅತಿಥಿಯಾಗಿ ಹೋಗ್ತೇನೆ ಏನೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ, ಅಯಂ ಸಕಾಲ ಸಂಪ್ರಾಪ್ತ ಯದರ್ಥ ಮಸಿಮೇ ಸ್ವಸಃ ಜರತ್ಕಾರೋ ಪುರಾದತ್ತ ತ್ರಾಕ್ಷಸ್ಮಾನ್ ಸಹ ಬಾಂಧವ, ನಿನ್ನನ್ನು ಜರತ್ಕಾರುವಿಗೆ ಕೊಟ್ಟು ಮದುವೆ ಮಾಡಿದ್ದೇ ನನ್ನನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಂತ ಹೇಳಿದೆ. ಹಿಂದೆ ವಾಸುಕಿ ತನ್ನ ತಂಗಿಯಾದ ಜರತ್ಕಾರವನ್ನು ಜರತ್ಕಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾಕೆ ಅಂದರೆ ಆ ರೀತಿ ಅವರ ಜರತ್ಕಾರುವಿನ ತಂದೆ ಅವರ ತಾತಂದರೆಲ್ಲರೂ ಕೂಡ ಬೀಳಲಿಕ್ಕೆ ಉದ್ಯುಕ್ತರಾದಾಗ ನೀನು ಯಾಕೆ ಬೀಳ್ತಾ ಇದ್ದೀರಿ ಅಂತ ಜರತ್ಕಾರು ತಾನು ಕೇಳಿದಾಗ ಅವನು ಹೇಳ್ತಾನೆ, ಆ ಎಲ್ಲ ಪಿತೃಗಳು ಹೇಳಿದರು ನಮ್ಮ ವಂಶದಲ್ಲಿ ಜರತ್ಕಾರು ಅಂತ ಹುಟ್ಟಿದ್ದಾನೆ, ಅವನು ಮದುವೆ ಆಗಲ್ಲ ಅಂತ ಕೂತಿದ್ದಾನೆ, ಮದುವೆ ಆಗದೇ ಇದ್ದರೆ ನನ್ನ ಪಾಡೇನು ನಮಗೆ ಸದ್ಗತಿ ಆಗೋಲ್ಲ, ಅದಕ್ಕೆ ಬೀಳ್ತಾ ಇದ್ದೇವೆ ಅಂತ ಹೇಳಿದರು. ಆವಾಗ ನಾನೇ ಜರತ್ಕಾರ ಆಗಿದ್ದೀನಿ, ನಾನು ಮದುವೆ ಆಗ್ತೇನೆ ಅಂತ ಕೆಲವು ಕಂಡೀಷನ್ ಹಾಕಿದ್ದಾನೆ, ಆವಾಗ ಒಂದೇ ಹೆಸರಿನ ಕನ್ಯೆ ಆಗಬೇಕು, ನನ್ನ ಹೆಸರುಳ್ಳಿರಬೇಕು, ಅಷ್ಟೇ ಅಲ್ಲ ನಾನು ಪೋಷಣೆ ಮಾಡಲಿಕ್ಕೆ ಹೋಗೋಲ್ಲ. ಇದು ಎಂಥ ಗತಿ ನೋಡಿ,
ಒಂದೇ ಹೆಸರು ಸಿಗೋದೇ ಕನ್ಯೆ ಸಿಗೋದೇ ಕಷ್ಟ, ಒಂದೇ ಹೆಸರು ಬೇರೆ. ಅದರಲ್ಲಿ ಹೆಂಡತಿಯನ್ನು ಮದುವೆ ಆಗ್ತೇನೆ, ಪೋಷಣೆ ಮಾಡೋಲ್ಲ. ಅಷ್ಟೇ ಅಲ್ಲ, ಪೋಷಣೆ ಮಾಡಲಿಲ್ಲ ಅಂತ ಏನಾದ್ರೂ ನಮ್ಗೆ ಸ್ವಲ್ಪ ಜೋರು ಮಾಡಿದ್ರೆ ಬಿಟ್ಟು ಹೋಗ್ಬಿಡ್ತೇನೆ. ಇಷ್ಟು ಕಂಡೀಷನ್ ಹಾಕ್ತಾನೆ ಮಹಾರಾಯ. ತಾನೇ ಹುಡುಕಿದ, ಎಲ್ಲ ಕಡೆ ಸಿಗಲಿಲ್ಲ. ಕೊನೆಗೆ ಕಾಡಿನಲ್ಲಿ ಬಂದು ಸ್ಥಾವರ ಜಂಗಮಾದಿಗಳಿಗೆ ಜೋರಾಗಿ ತಾನು ಘಂಟಾಘೋಷವಾಗಿ ಒದರದ. ನನ್ನ ಸ್ಥಿತಿ ಹೀಗಾಗಿದೆ, ನನ್ನ ಪಿತೃಗಳು ಉದ್ಧಾರ ಆಗಲ್ಲ ಅಂತ ಕೂತಿದ್ದಾರೆ, ನಾನು ಮದುವೆ ಆಗ್ತೇನೆ ಅಂತ ಬರ್ತಾ ಇದ್ದೀನಿ, ಆದರೆ ಇಂತಹ ಕನ್ಯೆ ಸಿಗ್ತಾ ಇಲ್ಲ, ಏನು ಮಾಡಲಿ ಅಂತ. ಭಗವಂತನ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ ಅಂತ ಹೇಳಿದಂತೆ, ಜರತ್ಕಾರು ಅಂತ ಗಂಡು ಒಂದು ಹೆಸರು, ಜರತ್ಕಾರು ಅಂತ ಹೆಣ್ಣು ಒಂದು ಇತ್ತಂತ. ಅದೇ ವಾಸುಕಿ ತಂಗಿ. ಹಾಗಾಗಿ ವಾಸುಕಿಗೆ ಆವಾಗಲೇ ಗೊತ್ತಿತ್ತು, ವಾಸುಕಿಯಲ್ಲಿ ತಂಗಿಯಲ್ಲಿ ಜರತ್ಕಾರುವಿಗೆ ಕೊಟ್ಟು ವಾಸುಕಿ ತಂಗಿಯನ್ನು ಮದುವೆ ಮಾಡಿದರೆ ಅಲ್ಲಿ ಹುಟ್ಟುವಂತಹ ಆಸ್ತಿಕನಿಂದಾಗಿ ಸರ್ಪಯಾಗಕ್ಕೆ ಹೋಗಿ ರಕ್ಷಣೆ ಆಗ್ತದೆ ಸರ್ಪಗಳದು ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ತನ್ನ ವಾಸುಕಿಯೂ ಕೂಡ ತನ್ನ ತಂಗಿಯನ್ನು ಕೊಟ್ಟು ಯಾರಿಗೂ ಮದುವೆ ಮಾಡಿರಲಿಲ್ಲ. ಬಹಳ ಸುಂದರಿಯಾಗಿರುವಂತಹ ಕನ್ಯೆಯದು, ಆದರೂ ಮದುವೆ ಮಾಡಿರಲಿಲ್ಲ. ಯಾಕೆ ಅಂದರೆ ಈ ಜರತ್ಕಾರುವಿಗೆ ಕೊಟ್ಟೇ ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದ. ಅಲ್ಲೇ ಕಾಡಿನಲ್ಲಿಯೇ ಜೋರಾಗಿ ಕರೆದಾಗ ಅವನಲ್ಲಿದ್ದ, ತನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟ. ಹೀಗೆ ಜರತ್ಕಾರೋ ಪುರಾದತ್ತ ಜರತ್ಕಾರುವಿಗೆ ಕೊಟ್ಟಿದ್ದೆ ಇದಕ್ಕೋಸ್ಕರ. ಅದಕ್ಕೋಸ್ಕರ ಆಸ್ತಿಕ ಕಿಲತಂ ಯಜ್ಞಂ ವರ್ತಮಾನಂ ಭುಜಂಗಮೆ, ಅವನು ಹೇಳ್ತಾ ಇದ್ದಾನೆ ವಾಸುಕಿ, ಹೇ ತಂಗಿಯೇ, ನಾನು ನಿನ್ನನ್ನು ಕೊಟ್ಟಿದ್ದೆ ನಮ್ಮನ್ನೆಲ್ಲರ ರಕ್ಷಣೆಗೋಸ್ಕರ, ಆದರೆ ಇವಾಗ ನಮ್ಮ ವಿಪತ್ತಿನ ಕಾಲ ಬಂದಿದೆ, ಹೇಗಾದರೂ ಮಾಡಿ ನೀನು ಆಸ್ತಿಕ ನನಗೆ ನಮ್ಮ ಬಗ್ಗೆ ಹೇಳಬೇಕು, ಅವನಿಗೆ ನಮ್ಮನ್ನು ರಕ್ಷಣೆ ಮಾಡುವಂತೆ ನೀನು ಹೇಳಬೇಕು ಅಂತ ಹೇಳಿದಾಗ, ಮಮ ಆದ್ಯತ್ವಂ ಸವೃತ್ಯಸ್ಯ ಮೋಕ್ಷಾರ್ಥಂ ವೇದವಿತ್ತಮಂ. ಹಾಗಾಗಿ ಆಸ್ತಿಕನಿಗೆ ಸಪರಿವಾರದಿಂದ ಕೂಡಿದ ನನ್ನ ಸಂಕಟವನ್ನು ಮೋಚನೆಗೊಳಿಸಲಿಕ್ಕೆ ಹೇಳು ಅಂತ ಹೇಳಿದಾಗ, ಆಗ ಜರತ್ಕಾರು ವಾಸುಕಿಯ ತಂಗಿ ತಾನು ಆಸ್ತಿಕನನ್ನು ಕರೆದು ಹೇಳ್ತಾ ಇದ್ದಾಳೆ, ಅಹಂ ತವ ಪಿತುಪುತ್ರ ಭ್ರಾತ್ರ ದತ್ತ ನಿಮಿತ್ತತಃ, ನಿನ್ನ ತಂದೆಗೆ ನನ್ನನ್ನು ಕೊಟ್ಟಿದ್ದು ನನ್ನ ಅಣ್ಣನ ರಕ್ಷಣೆಗೋಸ್ಕರ ಅಂತ ಹೇಳ್ತಾ ಇದ್ದಾಳೆ. ಯಥಾಯಥಂ, ಹಿಂದೆ ಈ ರೀತಿಯಾಗಿ ಒಂದು ನಿಬಂಧನ ಒಂದು ನಿಯಮವನ್ನು ಮಾಡೇ ಕೊಟ್ಟಿದೆ, ಯಾಕೆಂದರೆ ನೀನು ಅದನ್ನು ರಕ್ಷಣೆ ಮಾಡ್ತೀಯ ಅಂತ ಹೇಳಿ. ಇವತ್ತು ಆ ಒಂದು ಆಪತ್ಕಾಲ ಪ್ರಾಪ್ತಿಯಾಗಿದೆ, ಅದನ್ನು ನೀನು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ಆಸ್ತಿಕ ಕೇಳ್ತಾ ಇದ್ದಾನೆ, ಕಿಂ ನಿಮಿತ್ತಂ ಮಮ ಪಿತುಹು ದತ್ತಾತ್ವಂ ಮಾತುಲೇನಮೆ, ಯಾವ ನಿಮಿತ್ತದಿಂದ ನೀನು ನನ್ನ ಅಪ್ಪನನ್ನು ಮದುವೆಯಾದ, ಯಾವ ಕಾರಣದಿಂದ ನಿಮ್ಮ ಅಣ್ಣನನ್ನು ನಾನು ರಕ್ಷಣೆ ಮಾಡಬೇಕು, ಏನು ಉದ್ದೇಶ ಅದನ್ನು ಹೇಳು ಅಂತ ಹೇಳಿದಾಗ ಜರತ್ಕಾರು ಎಲ್ಲವನ್ನೂ ಕೂಡ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ. ಭುಜಂಗಾನಾಂ ಅಶೇಷಾಣಾಂ ಮಾತಾ ಕದ್ರೂತಿ ಸ್ಮೃತ ಕದ್ರೂರಿತಿ ಸ್ಮೃತ ತಯಾ ಶಪ್ತ ಕೃಧಿತಯ ಪುತ್ರ ಯಸ್ಮಾ ನಿಭೋಧತತ್. ಹಿಂದೆ ಎಲ್ಲ ಸರ್ಪಗಳಿಗೆ ತಾಯಿಯಾಗಿರುವಂಥವಳು ಕದ್ರುದೇವಿ. ಅಂತಹ ಕದ್ರುದೇವಿಗೂ ವಿನತೆಗೂ ಕೂಡ ಒಂದು ಪಂದ್ಯ ಏರ್ಪಟ್ಟಾಯಿತು. ಏನದು ಅಂದರೆ, ಉಚ್ಚೈ ಶ್ರವಸೋಶ್ವರಾಜ್ಞೆಹ ಎನ್ಮಿಥ್ಯಾ ಕುರುತೇ ಹಮ, ಕ್ಷೀರಾಬ್ಧಿ ಮಥನವನ್ನು ಮಾಡಿ ಉದ್ಭವಿಸಿರುವಂತಹ ಒಂದು ಉಚ್ಚೈಶ್ರವಸು ಎಂಬುವಂತಹ ಅಶ್ವ, ಆ ಅಶ್ವವನ್ನು ಕದ್ರುದೇವಿ ವಿನತೆಯಲ್ಲಿ ಹೇಳಿದ್ಲು. ಇದು ದೂರದಲ್ಲಿ ನಿಂತಿದ್ದಾರೆ, ಬಿಳಿಯಾಗಿರುವಂತಹ ಅಶ್ವ. ಆಗ ವಿನತೆಗೆ ಹೇಳಿದ್ಲು ಕದ್ರುದೇವಿ, ಬಿಳಿಯಾಗಿರುವಂತಹ ಅಶ್ವ ಬಂದಿದೆ, ಅದರ ದೇಹ ಎಲ್ಲ ಬಿಳಿ ಇರಬಹುದು ಆದರೆ ಬಾಲ ಮಾತ್ರ ಕಪ್ಪು ಅಂತ ಅವಳು ಹೇಳಿದ್ಲು. ವಿನತಾದೇವಿ ಹೇಳಿದ್ದು ಎಲ್ಲವೂ ದೇಹ ಬಿಳಿ ಅಂದಮೇಲೆ ಕಪ್ಪ್ಯಾಕೆ ಬಾಲವೂ ಕೂಡ ಬಿಳಿ ಅಂತ ಅವಳಂತು. ಆಗ ಪಂದ್ಯವನ್ನು ಏರ್ಪಾಡು ಮಾಡಿದರು. ಹಾಗಾದರೆ ನಾನು ಹೇಳಿರುವಂತಹ ಮಾತು ಸತ್ಯ ಆದರೆ ನೀ ನನಗೆ 500 ವರ್ಷಗಳ ಕಾಲ ದಾಸಿಯಾಗ, ನೀನು ಹೇಳಿರೋ ಮಾತು ಸತ್ಯ ಆದರೆ ನಾನು ಆಗ್ತೇನೆ ಅಂತ ಪಂದ್ಯ ಏರ್ಪಾಡಾಯಿತು. ಆದರೆ ಕದ್ರುವಿಗೆ ವಿಷಯ ಗೊತ್ತಿತ್ತು, ಅದು ಬಾಲ ಕಪ್ಪಲ್ಲ ಬಿಳಿ ಅಂತ ಗೊತ್ತಿದ್ದರೂ ತನ್ನ ಮಕ್ಕಳಿದ್ದಾರೆ ಎಂಬುವಂತಹ ಧೈರ್ಯದಿಂದ ಆ ಪಂದ್ಯವನ್ನು ಕಟ್ಟಿತು. ಕಟ್ಟಿದಾಗ ವಿನತಾ ನಿಮಿತ್ತಂ ಫಣಿತೆ ದಾಸಭಾವಾಯ ಪುತ್ರಕಾಹ, ಮಕ್ಕಳಲ್ಲಿ ಬಂದು ಹೇಳ್ತಾ ಇದ್ದಾಳೆ ಕರ್ದ್ರುದೇವಿ, ನೋಡಿ ಈ ರೀತಿ ಪಂದ್ಯ ಕಟ್ಟಿದ್ದೀನಿ, ನೀವೆಲ್ಲ ಪುಟ್ಟು ಪುಟ್ಟಾಗಿರುವಂತಹ ಕಪ್ಪಾದ ಮರಿಗಳು, ಹೋಗಿ ಸುತ್ಕೊಂಡ್ಬಿಡಿ ಆ ಬಾಲಕ್ಕೆ. ದೂರದಿಂದ ವಿನತಾದೇವಿ ನೋಡುವಾಗ ಹೇಗೆ ಕಾಣ್ತದೆ, ಕಪ್ಪಾದ ಬಾಲ ಕಾಣ್ತದೆ.
ಆಗ ನನಗೆ ಅವಳು ದಾಸಿಯಾಗ್ತಾಳೆ ಅಂತ ಹೇಳಿದಾಗ ಕೆಲವು ಸರ್ಪಗಳು ವಿರೋಧ ವ್ಯಕ್ತಪಡಿಸಿದವು. ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತಾ ನೈವ ಜಾಯತೆ ಅಂತ ಶಾಸ್ತ್ರ ಇದೆ. ಅಮ್ಮ, ಕೆಟ್ಟದಾಗಿರುವಂತಹ ಮಕ್ಕಳು ಹುಟ್ಟುತ್ತಾರೆ ಎಂಬುದಾಗಿ ಕೇಳಿದ್ದೇವೆ, ಆದರೆ ಕೆಟ್ಟ ತಾಯಂದಿರು ಹುಟ್ಟೋದಿಲ್ಲ. ಆದರೆ ನೀನು ಈ ರೀತಿಯಾಗಿ ಕುತ್ಸಿತವಾದ ಬುದ್ಧಿಯನ್ನು ಹೇಳಿ ಅಲ್ಲಿ ಸುತ್ತಲಿಕ್ಕೆ ಹೇಳ್ತಾ ಇದ್ದಿ, ಇದು ಮೋಸವಾಗಿರುವಂಥದ್ದು, ನಾವು ಹೋಗೋದೇ ಇಲ್ಲ ಅಂತ ಕೆಲವು ಸರ್ಪಗಳು ಧರಣಿ ಉರಿದು ತತ್ರ ಜಯನ. ಆವಾಗ ಕದ್ರುದೇವಿ ಶಾಪ ಕೊಟ್ಲಂತೆ, ಜನಮೇ ಜಯಸ್ಯವೋ ಯಜ್ಞೆ ದಕ್ಷತ್ಯನಿಲ ಸಾರಥಿ ತತ್ರ ಪಂಚತ್ವಮಾಪನ್ನಾಹ ಪ್ರೇತಲೋಕಂ ಗಮಿಷ್ಯಥ. ಈ ರೀತಿ ನಾನು ಹೇಳಿದರೂ ನನ್ನ ಮಾತಿನ ವಿರೋಧಿಸ್ತಾ ಇದ್ದೀರಿ ನೀವು, ಹಾಗಾಗಿ ಮುಂದೆ ಜನಮೇಜಯ ಮಾಡುವಂತಹ ಯಜ್ಞದಲ್ಲಿ ನೀವೆಲ್ಲರೂ ಕೂಡ ಆಹುತಿಯಾಗಿ ಅಂತ ಹೇಳಿದೆ. ಹಾಗಾಗಿ ಆ ಒಂದು ಸಂದರ್ಭದಿಂದ ಇದು ನಡೆದಿದೆ. ಅದಕ್ಕೋಸ್ಕರ ಕರ್ದೃ ಹೀಗೆ ಶಾಪ ಕೊಟ್ಟಾಗ ಲೋಕಪಿತಾಮಹನಾಗಿರುವ ಬ್ರಹ್ಮದೇವರು ತಥಾಸ್ತು ಅಂದ್ರಂತೆ. ಏವಮಸ್ತ್ವೀತಿ ತದ್ವಾಕ್ಯಂ ಸಾಕ್ಷಾ ಲೋಕಪಿತಾಮಹ. ಲೋಕಪಿತಾಮಹನಾಗಿರುವಂತಹ ಬ್ರಹ್ಮದೇವರು ತಥಾಸ್ತು ಅಂದರು. ಆವಾಗ ಆ ಸಂದರ್ಭದಲ್ಲಿ ತಕ್ಷಕ ಅಲ್ಲಿದ್ದ, ಅಲ್ಲಿ ವಾಸುಕಿ ಅಲ್ಲಿದ್ದ. ವಾಸುಕಿಶ್ಚಾಪಿ ತಶ್ರುತ್ವ ಪಿತಾಮಹ ವಚಸ್ತದ. ಏನು ಇಡೀ ಸರ್ಪಕುಲವೇ ಬೀಳಿ ಹೋಗಲಿ ಅಂತ ತಥಾಸ್ತು ಅಂದರೆ ಗತಿಯೇನು ನಮ್ಮದು ಅಂತ ಬಹಳ ರೀತಿಯ ವ್ಯಥೆಯನ್ನು ಪಡ್ತಾ ಇರುವಂತಹ ವಾಸುಕಿ, ತಾನು ಅಮೃತದ ಮಥನ ಎಲ್ಲ ಆದ ಮೇಲೆ ದೇವತೆಗಳ ಹತ್ರ ಹೋಗಿ ಕ್ಷಮೆಯನ್ನು ಕೇಳ್ತಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಭ್ರಾತರಮ್ಮೆ ಪುರಸ್ಕೃತ್ಯ ಪ್ರಜಾಪತಿ ಉಪಾಗಮನ್, ನೀವೆಲ್ಲರೂ ಕೂಡ ನಮ್ಮನ್ನು ರಕ್ಷಣೆ ಮಾಡಬೇಕು. ಈ ರೀತಿಯಾಗಿ ತಥಾಸ್ತು ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ಏನಾದರೂ ಮಾಡಿ ರಕ್ಷಣೆ ಮಾಡಿ ಅಂತ ಹೇಳಿದಾಗ ದೇವತೆಗಳು ಎಲ್ಲರೂ ಕೂಡ ವಾಸುಕಿಯನ್ನು ಮೊದಲು ಮಾಡಿಕೊಂಡು ಬ್ರಹ್ಮದೇವರ ಮುಂದೆ ಹೋದರು. ಹೋಗಿ ರಾಜ್ಞ ವಾಸುಕಿನಾ ಸಾರ್ಧಂ ಸಶಾಪೋ ನ ಭವೇದಿತಿ. ಸ್ವಾಮಿ, ಬ್ರಹ್ಮದೇವರೇ, ಯಾವ ರೀತಿಯಾಗಿ ನೀವು ವರವನ್ನು ಕೊಟ್ಟಿದ್ದೀರಿ, ಆ ವರದಿಂದ ವಾಸುಕಿಗೆ ಯಾವುದೇ ತರಹದ ಘಾತ ಆಗದೇ ಇರುವ ರೀತಿಯಲ್ಲಿ ನೀವು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಭಿಶಾಪ ಸ್ವಮಾತ್ರಸ್ಯ, ಬಹಳ ಇಂಪಾರ್ಟೆಂಟ್, ಸ್ವಮಾತ್ರಸ್ಯ. ಈ ಶಾಪ ಮಾಡಿ ಏನೊಂದು ನೀವು ವರ ಕೊಟ್ಟಿದ್ದೀರಿ, ಅದು ಸ್ವಮಾತ್ರನಾದ ವಾಸುಕಿಗೆ ಅದರಿಂದ ಯಾವುದೇ ತರಹದ ಕ್ಲೇಶ ಆಗದೇ ಇರುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಆಗ ಈ ವರ ಕೊಟ್ಟಿದ್ರಂತೆ. ಇನ್ನೂ ತುಂಬ ಹಿಂದೆ ಇದು, ಜರ ಆಸ್ತಿಕನ ಅವತಾರವೂ ಆಗಿಲ್ಲ, ಜರತ್ಕಾರು ಜರತ್ಕಾರುವಿಗೆ ಮದುವೆಯೂ ಆಗಿಲ್ಲ. ಪಿತಾ ಅವರ ಮಕ್ಕಳು ಅವರು ಜರತ್ಕಾರು ಅವರ ತಂದೆಯನ್ನು ನೋಡಿ ನಾವು ನರಕಕ್ಕೆ ಹೋಗ್ತೇವೆ ಅಂತಲೂ ಹೇಳಿಲ್ಲ. ತುಂಬ ಹಿಂದಿನ ಸಂದರ್ಭ, ಆಗಲೇ ಬ್ರಹ್ಮದೇವರು ಹೇಳಿದ್ರಂತೆ, ಜರತ್ಕಾರುರು ಜರತ್ಕಾರುಂ ಯೋ ಭಾರ್ಯಾನ್ ಸಮವಾಪ್ಸ್ಯತಿ. ಆಯಿತು, ಅವನಿಗೇನೂ ಆಗೋದಿಲ್ಲ ಆ ಥರ ನಾನು ಅನುಗ್ರಹ ಮಾಡ್ತೇನೆ. ಆದರೆ ಜರತ್ಕಾರು ಅಂತ ಇದ್ದಾನೆ, ಆ ಜರತ್ಕಾರವು ಜರತ್ಕಾರುವನ್ನೇ ಮದುವೆ ಆಗಬೇಕು, ಅಥವಾ ವಾಸುಕಿ ತಂಗಿಯಾಗಿರುವ ಜರತ್ಕಾರವು ಜರತ್ಕಾರುವನ್ನೇ ಮದುವೆ ಆಗಬೇಕು. ಈ ರೀತಿ ಮದುವೆ ಆಯಿತು ಅಂತಾದರೆ ಅಲ್ಲಿಂದ ಸಮುತ್ಪನ್ನನಾಗಿರುವಂತಹ ಪುತ್ರ ರತ್ನದಿಂದ ಅವನಿಗೇನು ಆಗದೇ ಇರುವಂತೆ ರಕ್ಷಣೆ ಆಗ್ತದೆ ಅಂತ ಹೇಳಿದರು. ಆವಾಗ ಜರತ್ಕಾರು ಈ ರೀತಿ ಎಲ್ಲ ವರ ಕೊಟ್ಟಿದ್ದ ಬ್ರಹ್ಮದೇವರು, ಅದಕ್ಕೋಸ್ಕರ ನನಗೆ ಇವಾಗ ನಿನ್ನ ತಂದೆಗೆ ನನ್ನನ್ನು ವಿವಾಹ ಮಾಡಿಕೊಟ್ಟಿದ್ದೆ ಇದಕ್ಕೋಸ್ಕರ ಅಂತ ಆಸ್ತಿಕನಲ್ಲಿ ತಾಯಿಯಾಗಿರುವಂತಹ ಜರತ್ಕಾರು ಹೇಳ್ತಾ ಇದ್ದಾಳೆ. ಅಮೋಘಂ ನ ಕೃತಂ ತತ್ಸ್ಯಾತ್ ಯದಹಂ ತವಧೀಯತೆ. ಹಾಗಾಗಿ ನಿನಗೆ ಮೇಧಾವಿಯಾಗಿರುವಂತಹ ನೀನು ಈ ವಿಷಯದಲ್ಲಿ ನೀನು ಏನು ಯೋಚನೆ ಮಾಡಿದ್ದಿ, ಇವಾಗ ಇಷ್ಟೆಲ್ಲ ಹೇಳಿದ್ದೇನೆ ಏನು ಯೋಚನೆ ಮಾಡಿದ್ದಿ ಅಂತ ಕೇಳಿದಾಗ ತಾಯಿಯ ಮಾತನ್ನು ಕೇಳಿರುವಂತಹ ಆಸ್ತಿಕನು ವಾಸುಕಿಗೆ ಸಮಾಧಾನವನ್ನು ಹೇಳ್ತಾ ಇದ್ದ. ನೀವು ಯಾವುದೇ ತರಹದ ಭಯವನ್ನು ಹೊಂದಲಿಕ್ಕೆ ಹೋಗಬೇಡಿ. ಅಹಂ ತ್ವಾ ಮೋಕ್ಷಯಿಷ್ಯಾಮಿ ವಾಸುಕೇ ಪನ್ಯಗೋತ್ತಮ. ರಾಜಶೇಷಶ್ರೇಷ್ಠ ನಾಗಶ್ರೇಷ್ಠನಾಗಿರುವಂತಹ ನಿನಗೆ ಯಾವ ತರಹದ ಭಯ ಆಗದೇ ಇರುವಂತೆ ನಾನು ರಕ್ಷಣೆ ಮಾಡ್ತೇನೆ. ಅದಕ್ಕೋಸ್ಕರ ನೀವು ಅದರ ಭಯವನ್ನು ಬಿಟ್ಟುಬಿಡಿ. ನಮೇ ವಾಗ್ ಅನೃತಂ ಪ್ರಾಹ ಸ್ವೈರೇಶ್ವಪಿ ಕುತೋನ್ಯಥ. ನನ್ನ ಮಾತು ಹಾಸ್ಯಕ್ಕಾಗಿಯೂ ನಾನು ಸುಳ್ಳು ಮಾತಾಡೋಲ್ಲ. ಶಾಸ್ತ್ರದಲ್ಲಿ ಕೆಲವು ಪ್ರಸಂಗದಲ್ಲಿ ಸುಳ್ಳಾಡಿದರೆ ಪಾಪ ಇಲ್ಲ ಅಂತುಂಟು. ವಿವಾಹದ ಸಂದರ್ಭ, ಸ್ತ್ರೀಯ ಏಕಾಂತ ಸಂದರ್ಭದಲ್ಲಿ ಹೇಳಿರುವಂತಹ ಮಾತಿನಲ್ಲಿ, ಆಮೇಲೆ ಆಪತ್ಕಾಲದ ಸಂದರ್ಭದಲ್ಲಿ ಹೇಳುವ ಮಾತಿನಲ್ಲಿ, ಹೀಗೆ ಕೆಲವು ಪ್ರಸಂಗದಲ್ಲಿ ಆಡಿರುವಂತಹ ಸುಳ್ಳಿಗೆ ಭಯ ಇಲ್ಲ, ಪಾಪ ಇಲ್ಲ ಅಂತಿದೆ. ಆದರೆ ನಾನು ಹಾಸ್ಯ ಪ್ರಸಂಗದಲ್ಲೂ ಕೂಡ ಸುಳ್ಳು ಹೇಳುವವನಲ್ಲ. ಇಂತಹ ಗಂಭೀರವಾದ ಸ್ಥಿತಿ ನಿನ್ನ ಪ್ರಾಣಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ,
ಹಾಗಾಗಿ ನಾನು ಯಜ್ಞವನ್ನು ಮಾಡುವಂತಹ ಜನಮೇಜಯನ ಹತ್ತಿರಕ್ಕೆ ಹೋಗಿ ಯಜ್ಞವನ್ನು ನಿಲ್ಲಿಸ್ತೆ, ನೀನು ಭಯ ಕೊಡಬೇಡ. ಅದನ್ನು ಇನ್ನೊಂದು ಮಾತು ಹೇಳ್ತಾನೆ ಆಸ್ತಿಕ, ಏನು ಹಾಗಾದರೆ ಯಜ್ಞ ನಿಲ್ಲಿಸ್ತೀಯ ಅಂದರೆ ಹೋಗಿ ಕುಂಡನೆಲ್ಲ ಒಡೆದು ಹಾಕೋದು, ಪೃಥ್ವಿಜರನ್ನು ಹೊಡೆದು ಹಾಕೋದು, ಓಡಿಸೋದು, ಆ ರೀತಿ ಕರ್ಮ ಅಂದರೆ ವಾಗ್ಭಿರ್ ಮಂಗಲಯುಕ್ತಾಭಿ ತೋಷಗಿಷ್ಯಾಮಿ ಮಾತುಲ ಯಥಾಸ ಯಜ್ಞೋ ದೃಪತೇ ನಿವರ್ತಿಷ್ಯತಿ ಸತ್ತಮ. ನಾನು ಯಾವ ತರಹದ ಕೃತ್ರಿಮವಾದ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗೋಲ್ಲ, ಮಂಗಳವಾದ ಮಾತುಗಳಿಂದಲೇ. ಯಾವ ತರಹದ ಮಂಗಳಕರವಾದ ಮಾತುಗಳನ್ನು ಆಡಿದರೆ ತಾನು ಯಜ್ಞವನ್ನು ನಿಲ್ಲಿಸ್ತಾನೋ ಆ ರೀತಿ ಮಾತುಗಳನ್ನು ಆಡುವ ಮೂಲಕ ಸಂತೋಷದಿಂದಲೇ ಯಜ್ಞವನ್ನು ನಾನು ನಿಲ್ಲಿಸ್ತೇನೆ. ಇದು ನತೇಮಯಿ ಮನೋಜಾತು ಮಿಥ್ಯಾಭಯಿತುಮರ್ಹತಿ, ಎಂದೂ ಕೂಡ ನಾನು ಮಾಡಿರುವಂತಹ ಯೋಚನೆ ಮಿಥ್ಯಾ ಆದದ್ದಿಲ್ಲ, ನಾನು ಕಾರ್ಯ ಮಾಡ್ತೇನೆ ಅಂತ ಹೇಳಿದ್ದನ್ನು ಹಿಂದೆ ಬಂದದ್ದಿಲ್ಲ, ಹಾಗಾಗಿ ನಾನು ಮಾಡಿಕೊಡ್ತೇನೆ ಅಂತ ಇಷ್ಟು ಧೈರ್ಯವನ್ನು ವಾಸುಕಿಗೆ ಮಹಾರಾಜನಿಗೆ ತುಂಬಿದ್ದಾನೆ. ಆಸ್ತಿಕನು ಅದ್ಭುತವಾದ ಇಂತಹ ಮಾತನ್ನು ಕೇಳಿ ಸಂತೋಷಗೊಂಡ ವಾಸುಕಿ. ನಾಶಯಿಷ್ಯಾಮಿ ಮಾನ್ಯತ್ವಂ ಭಯಂ ಕಾಶಿ ಕಥಂಚನ ಅಂತ ಹೇಳಿ ಯಜ್ಞದ ಮಂಟಪಕ್ಕೆ ತಾನು ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ಯಜ್ಞಶಾಲೆಯನ್ನು ನೋಡಿದ, ಅದ್ಭುತವಾದ ರೀತಿಯಲ್ಲಿ ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಯಜ್ಞ ಮಂಟಪದಲ್ಲಿ ಎಲ್ಲ ಕಡೆ ನೆರೆದಿರುವಂತಹ ಸೂರ್ಯ ಸದೃಶರಾಗಿರುವಂತಹ ಋತ್ವಿಜರೆಲ್ಲರೂ ಕೂಡ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ವೃತಂ ಸದಸ್ಯೈರಿ ಬಹುಭಿಹಿ ಸೂರ್ಯವನ್ಯಿ ಸಮಪ್ರಭೈಹಿ, ಸೂರ್ಯವನ್ಯಿಗಳ ಸಮಾನ ಕಾಂತಿ ಉಳ್ಳಂತಹ ಋತ್ವಿಜರು ಯಜ್ಞಶಾಲೆಯಲ್ಲಿ ಇರಿದಿದ್ದನ್ನು ನೋಡಿ ಸಂತೋಷಗೊಂಡು, ಅಭಿತುಷ್ಟಾವ ಯಜ್ಞಂ ತಂ ಪ್ರವೇಶಾರ್ಥಂ ದ್ವಿಜೋತ್ತಮ, ಯಜ್ಞ ಮಂಟಪವನ್ನು ಪ್ರವೇಶ ಮಾಡಲಿಕ್ಕೆ ಉದ್ಯುಕ್ತನಾದ. ಉದ್ಯುಕ್ತನಾಗಲಿಕ್ಕಿಲ್ಲ, ದ್ವಾರಪಾಲಕರು ಬಂದು ಅಡ್ಡ ಹಿಡಿದರು, ಪ್ರವೇಶ ಇಲ್ಲ. ಹಿಂದೆಯೇ ಮಾತಾಗಿತ್ತು, ಯಾವುದೇ ತರಹದ ವ್ಯಕ್ತಿಗಳು ಬರುವಾಗಲೂ ಕೂಡ ನನ್ನ ಅಪ್ಪಣೆ ಇಲ್ಲದೆ ಬರುವ ಹಾಗಿಲ್ಲ ಅಂತ ಜನಮೇಜಯ ಹೇಳಿಯಾಗಿತ್ತು. ಹಾಗಾಗಿ ಅವರು ಬಿಡಲಿಲ್ಲ. ಆದರೆ ಆಸ್ತಿಕನ ಬುದ್ಧಿವಂತಿಕೆ ಏನು ಅಂದರೆ, ತಡೆದು ಹಿಡಿದ್ರೂ ಗಲಾಟೆ ಮಾಡಲಿಲ್ಲ, ಯಾಕೆ ಬಿಡೋಲ್ಲ, ಬೇಕಾದರೆ ರಾಜನ ಕೇಳು, ಏನು ಮಾಡಲಿಲ್ಲ. ಎಲ್ಲಿ ತಡೆದು ಹಿಡಿದ್ರೋ ಅದೇ ಸ್ಥಾನದಲ್ಲಿಯೇ ನಿಂತು ಉತ್ತಮವಾದ ಸ್ತೋತ್ರಗಳನ್ನು ಯಜ್ಞವನ್ನು ವರ್ಣನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸ್ತೋತ್ರವೇ ಅದ್ಭುತವಾಗಿದೆ. ಸೋಮಸ್ಯ ಯಜ್ಞೋ ವರುಣಸ್ಯ ಯಜ್ಞ ಪ್ರಜಾಪತೇರಿ ಯಜ್ಞ ಆಸೀತ್ ಪ್ರಯಾಗೇ ತಥಾ ಯಜ್ಞೋಯಂ ತವ ಭಾತರ್ತಾದ್ಯ ಪಾರೀಕ್ಷಿತ ಸ್ವಸ್ತಿ ನೋಸ್ತು ಪ್ರಿಯೇಭ್ಯಃ. ಹಿಂದೆ ಪ್ರಯಾಗದಲ್ಲಿ ಮಾಡಿರುವಂತಹ ಚಂದ್ರ ಮಾಡಿರುವಂತಹ ಯಜ್ಞವು, ವರುಣ ಮಾಡಿರುವಂತಹ ಯಜ್ಞ, ಬ್ರಹ್ಮದೇವರು ನಡೆಸಿರುವಂತಹ ಯಜ್ಞ, ಅಂತಹ ಯಜ್ಞಗಳಿಗೆ ಸಮಾನವಾಗಿದೆ ಭರತ ಕುಲೋತ್ಪನ್ನನಾದ ಪರೀಕ್ಷಿತನ ಮಗನಾದ ಹೇ ಜನಮೇಜಯ ನೀನು ಮಾಡಿರುವಂತಹ ಯಜ್ಞ ಅದೇ ರೀತಿಯಾಗಿದೆ. ಹಾಗಾಗಿ ಅಂತಹ ಯಜ್ಞವನ್ನು ಮಾಡ್ತಾ ಇದ್ದಿ, ನಿನ್ನ ಹಿತೈಷಿಗಳಾದ ನಮಗೆ ಮಂಗಳವಾಗಲಿ. ನೋಡಿ ಎಂತಹ ಮಾತು, ಕೊನೆಗೆ ಒಂದು 16 ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ, ಕೊನೆಯದಾಗಿ ಮಾತು ಮಾತ್ರ ಇದೆ, ಪಾರೀಕ್ಷಿತ ಸ್ವಸ್ತಿ ನೋಸ್ತು ಪ್ರಿಯೇಭ್ಯಃ. ಹೇ ಪಾರೀಕ್ಷಿತ ಅಂದರೆ ಪರೀಕ್ಷಿತ ರಾಜನ ಮಗನಾದ ಜನಮೇಜಯನೇ, ನಿನ್ನ ಹಿತೈಷಿಗಳಾದ ನಮಗೆ ಒಳ್ಳೆಯದಾಗಲಿ. ನಮಗೆ ಅಂದರೆ ನಮ್ಮೆಲ್ಲ ಕುಟುಂಬಕ್ಕೂ. ಸರ್ಪದ ಏನು ಬೀಳುವಂತಹ ಯಜ್ಞ ನಡೀತಾ ಇದೆ, ಅವರು ಬೀಳದೇ ಇರುವಂತೆ ಆಗಲಿ ಎಂಬುವ ಮನಸ್ಸಿನ ಭಾವದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಶಕ್ರಸ್ಯ ಯಜ್ಞ ಶತಸಂಖ್ಯ ಉಕ್ತ ತಥಾ ಪುರೋಸ್ತುಲ್ಯ ಸಂಖ್ಯಶತಂ ವೈ ತಥಾ ಯಜ್ಞೋಯಂ ತವ ಭಾರತಾಗ್ರ್ಯ ಪರೀಕ್ಷಿತ ಸ್ವಸ್ತಿ ನೋಸ್ತು ಪ್ರಿಯೇಭ್ಯಃ. ಶಕ್ರನು 100 ಸಂಖ್ಯಾಕವಾಗಿರುವಂತಹ ಅಶ್ವಮೇಧ ಯಾಗವನ್ನು ಮಾಡಿದ, ಪುರನೂ ಕೂಡ ಅದಕ್ಕೆ ಸಮಾನ ಸಂಖ್ಯಾಕವಾಗಿರುವಂತಹ ಪುರುವೂ ಕೂಡ ಯಜ್ಞವನ್ನು ಮಾಡಿದ್ದಾನೆ. ಅಂತಹ ಸದೃಶವಾಗಿರುವಂತಹ ಯಜ್ಞನನ್ನು ಪರೀಕ್ಷಿನ್ ಮಹಾರಾಜರ ಮಗನಾದ ನೀನು ಮಾಡ್ತಾ ಇದ್ದಿ, ನಿನ್ನ ಹಿತೈಷಿಗಳಾದ ನಮಗೆಲ್ಲ ಹಿತ ಆಗುವಂತೆ ಆಗಲಿ. ಯಮಸ್ಯ ಯಜ್ಞೋ ಹರಿಮೇಧಸಶ್ಚ ಯಥಾ ಯಜ್ಞೋರಂತಿ ದೇವಸ್ಯ ರಾಜ್ಞಃ ತಥಾ ಯಜ್ಞೋಯಂ ತವ ಭಾರತಾಗ್ರ್ಯ ಪಾರೀಕ್ಷಿತ ಸ್ವಸ್ತಿ ನೋಸ್ತು ಪ್ರಿಯೇಭ್ಯಃ. ಯಮದೇವರು ಹರಿಯಲ್ಲೇ ಲಗ್ನವಾಗಿರುವ ಬುದ್ಧಿ ಉಳ್ಳಂತಹ ಯಮದೇವರು ಯಜ್ಞವನ್ನು ಮಾಡಿದರು. ಹಾಗೆ ರಂತಿದೇವ ಸರ್ವಸ್ವದಾನ ಮಾಡಿ ಕೊನೆಗೆ ಕೊಡಲಿಕ್ಕಾಗದೇ ಇರುವಾಗ ತನ್ನನ್ನೇ ಕೊಡಲಿಕ್ಕೆ ಉದ್ಯುಕ್ತನಾಗಿರುವಂತಹ ರಂತಿದೇವನು ನೀರನ್ನು ಕೂಡ ಕೊಟ್ಟು ತಾನು ಉಪವಾಸದಿಂದ ನಾನು ಯಜ್ಞವನ್ನು ಮಾಡಿದ, ಅಂತಹ ಯಜ್ಞಕ್ಕೆ ಸದೃಶವಾಗಿದೆ. ಗಯಸ್ಯ ಯಜ್ಞ ಶತಬಿಂದೂರಾಗ್ನೇಯ
ಯಜ್ಞಸ್ತಥಾ ವೈ ಶ್ರವಣಸ್ಯ ರಾಜ್ಞಃ. ಗಯನ ಯಜ್ಞ, ಶತಬಿಂದುರಾಜನ ಯಜ್ಞ, ಕುಬೇರನ ಯಜ್ಞ, ಅವುಗಳೆಲ್ಲ ಉತ್ತಮವಾದ ಯಜ್ಞಗಳು ಅಂತ ಪ್ರಖ್ಯಾತವಾಗಿದೆ. ಅಂತಹ ಯಜ್ಞಕ್ಕೆ ಸದೃಶವಾದ ಯಜ್ಞ ನಿನ್ನದಾಗಿದೆ. ಇನ್ನೊಂದು ಭಾರತದಲ್ಲಿ ಒಂದು ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಕೃಷ್ಣಸ್ಯ ಯಜ್ಞ ಸತ್ಯವತ್ಯಾ ಸುತಸ್ಯ ಸ್ವಯಂ ಸ್ವಕರ್ಮ ಪ್ರಚಾರ ಯತ್ರ. ಸತ್ಯವತಿ ಸುತರಾಗಿರುವಂತಹ ವೇದವ್ಯಾಸ ದೇವರು ತಾವು ಯಜ್ಞ ಮಾಡಿದರಂತೆ. ಬೇರೆ ಎಲ್ಲ ಹಿಂದಿನ ಶ್ಲೋಕಗಳಲ್ಲಾಗುವಾಗ ಅವರು ಯಜ್ಞ ಮಾಡಿದರು, ಅವರು ಯಜ್ಞ ಮಾಡಿದರು ಅಂತಿದೆ. ಆದರೆ ಇಲ್ಲಿ ಹೇಳುವಾಗ ಒಂದು ವಿಶಿಷ್ಟತೆಯನ್ನು ಹೇಳಿದ್ದಾರೆ. ಸ್ವಯಂ ಸ್ವಕರ್ಮ ಪ್ರಚಾರ ಯತ್ರ, ಆ ವೇದವ್ಯಾಸ ದೇವರು ತಾವೇ ತಮ್ಮ ಪೂಜಾತ್ಮಕವಾದ ಯಜ್ಞವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಂದ ತಿಳಿಯುವಂಥದ್ದೇನು ಅಂದರೆ, ತಮ್ಮ ಪೂಜೆಯನ್ನು ವೇದವ್ಯಾಸ ದೇವರು ತಾವು ಮಾಡಿದರು ಅಂತ ಹೇಳಿದ್ದರಿಂದ ಪೂಜ್ಯ ಪೂಜ್ಯಕನ ಅವನೇ, ಭಗವಂತನೇ ಪೂಜ್ಯ, ಭಗವಂತನೇ ಪೂಜಕನಾಗಿರುವಂಥವನು, ಲೋಕ ಶಿಕ್ಷಣಕ್ಕೋಸ್ಕರ ಯಜ್ಞ ಮಾಡಿದಂತನೇ ಕಂಡುಕೊಳ್ತಾ ಇದ್ದಾನಷ್ಟೆ. ಹಾಗಾಗಿ ಅಂತಹ ವೇದವ್ಯಾಸ ದೇವರು ಕೂಡ ಯಜ್ಞವನ್ನು ಆಚರಣೆ ಮಾಡಿದ್ದಾರೆ. ಇಮೇಹಿತೆ, ಇಂತಹ ಯಜ್ಞಕ್ಕೆ ಸಮಾನವಾದದ್ದು ಅಂತ ಯಜ್ಞಗಳ ವರ್ಣನೆ ಮಾಡಿ ಅಲ್ಲಿ ಕೂತಿರುವಂತಹ ಬ್ರಾಹ್ಮಣರು ಹೇಗಿದ್ದಾರೆ ಅಂತ ಬ್ರಾಹ್ಮಣರ ಪ್ರಶಂಸೆಯನ್ನು ಶುರು ಮಾಡಿದ. ಇಮೇಹಿತೆ ಸೂರ್ಯ ಹುತಾಶ ವರ್ಚಸಃ ಸಮಾಸತೆ ವೃತ್ರ ಹಣಕ್ರತುಂ ಯಥಾ ನೈಷಾಂ ಯಜ್ಞೋ ವಿದ್ಯತೆ ಜ್ಞಾನಮತ್ಯ ದಾನಂ ಚೈಭ್ಯೋ ನ ಪ್ರಣಶ್ಯೇತ್ ಕದಾಚಿತ್. ಯಜ್ಞದಲ್ಲಿ ಕೂತಿರುವಂತಹ ಮಂತ್ರ ಪುರಸ್ಸರವಾಗಿ ಆಹುತಿಗಾಗಿ ಇರುವಂತಹ ಋತ್ವಿಜರು, ಉಪಹೋತೃಗಳು, ಉದ್ಗಾತೃಗಳು, ಸದಸ್ಯರು ಎಲ್ಲರೂ ಕೂಡ ಸೂರ್ಯ, ಹುತಾಶನ ಇವರುಗಳಿಗೆ ವರ್ಚಸ್ಸಿಗೆ ಸಮಾನರಾಗಿರುವಂಥವರಾಗಿದ್ದಾರೆ. ಹಾಗಾಗಿ ಇವರಿಂದ ಮಾಡಲ್ಪಟ್ಟಿರುವಂತಹ ಯಜ್ಞ ಅದು ಸುಗಮವಾಗಿ ನಡೀತಾ ಇದೆ ಅಂತ ಅವರು ವರ್ಣನೆ ಮಾಡಿದ. ಇನ್ನು ಋತ್ವಿಕ್ ಸಮೋ ನಾಸ್ತಿ ಲೋಕೇಶು ಚೈವ ದ್ವೈಪಾಯನೇನೇತಿ ವಿನಿಶ್ಚಿತಮ್ಮೇ. ಎಲ್ಲ ಲೋಕದಲ್ಲೂ ಕೂಡ ವೇದವ್ಯಾಸ ದೇವರಿಗೆ ಸಮಾನವಾಗಿರುವಂತಹ ಋತ್ವಿಜರು ಇಲ್ಲ ಅಂತ ನಾನು ನಿಶ್ಚಯ ಮಾಡಿದ್ದೇನೆ. ಅಂತಹ ವೇದವ್ಯಾಸ ದೇವರ ಕರ್ಮಗಳಲ್ಲಿ ದಕ್ಷರಾಗಿರುವಂತಹ ಋತ್ವಿಜರು ಈ ರೀತಿ ಯಜ್ಞಶಾಲೆಯಲ್ಲಿ ಕುಳಿತಿದ್ದಾರೆ. ಅಂದರೆ ವೇದವ್ಯಾಸ ದೇವರಿಗೆ ಯಾವ ತರಹದ ಮನಸ್ಸಿನ ಇದೆಯೋ ಅಂತಹ ಯಜ್ಞವನ್ನು ಮಾಡಲಿಕ್ಕಾಗಿ ಕೂತಿರುವಂತಹ ಋತ್ವಿಜರಿದ್ದಾರೆ. ಇದು ಅದ್ಭುತವಾಗಿರುವ ಋತ್ವಿಜರುಳ್ಳದ್ದು ಅಂತ ಸ್ತೋತ್ರ ಮಾಡಿದ. ಯಾಕೆ ಅಂದರೆ ಶಾಸ್ತ್ರ ಋತ್ವಿಜರನ್ನು ಹೇಳುವಾಗ ಒಬ್ಬೊಬ್ಬರ ಒಂದೊಂದು ರೀತಿಯ ಕ್ರಮವನ್ನು ಹೇಳಿದೆ. ಅನ್ನಹೀನೋ ದಹೇದ್ ರಾಜ್ಯಂ ಮಂತ್ರಹೀನಸ್ತು ಋತ್ವಿಜ ಆತ್ಮಾನಂ ದಕ್ಷಿಣಾಹೀನ ನಾಸ್ತಿ ಯಜ್ಞಪರೋ ರಿಪುಹು ಅಂತಿದೆ. ಯಜ್ಞವನ್ನು ಮಾಡಿಸಿದಾಗ ಅನ್ನದಾನ ಇಲ್ಲದೆ ಇರಬಾರ್ದಂತೆ. ಅನ್ನಹೀನೋ ದಹೇದ್ ರಾಜ್ಯಂ, ಆ ರೀತಿ ಏನಾದರೂ ನಡೆದರೆ ಯಜ್ಞ ಮಾಡಿಸಿದವನ ಸಂಪತ್ತು ನಾಶ ಆಗ್ತದೆ. ಹಾಗಾಗಿ ಅನ್ನದಾನವು ನಡಿಬೇಕು. ಮಂತ್ರಹೀನಸ್ತು ಋತ್ವಿಜ, ಋತ್ವಿಜನಿಗೂ ಕೂಡ ಒಂದು ಅಪಮೃತ್ಯು ಬರ್ತದಂತೆ. ಯಾವಾಗ ಮಂತ್ರ ಇಲ್ಲದೆ ಹೋಮಕ್ಕಾಗಿ ತಾನು ಕೂತ ಅಂತಾದರೆ, ಕೇವಲ ಆಹುತಿ ಹಾಕ್ತಾ ಇದ್ದಾನೆ ಮಂತ್ರವನ್ನು ತಿಳಿದಿಲ್ಲ ಅಂತಾದರೆ. ಹಾಗಾದರೆ ಮಂತ್ರವನ್ನು ತಿಳಿದ ಋತ್ವಿಜ ಬೇಕು. ದಕ್ಷಿಣೆಯನ್ನು ಕೊಡದ ಯಜಮಾನ ಇರಬಾರದು, ಅನ್ನದಾನ ಮಾಡದೇ ಇರುವಂಥ ಯಜಮಾನ ಆಗಬಾರದು. ಈ ರೀತಿ ಇದ್ದರೆ ಅದು ಯಜ್ಞವೂ ಕೂಡ ಶತ್ರು ಆಗಿಬಿಡುತ್ತದೆ ಅಂತಿದೆ. ಹಾಗಾಗಿ ಇಂತಹ ಯಜ್ಞ ಅದು ಆಗಿಲ್ಲ. ಉತ್ತಮವಾಗಿರುವ ಮಂತ್ರಜ್ಞರಾಗಿದ್ದಾರೆ ಇಲ್ಲಿ. ಹಾಗಾಗಿ ಇಂತಹ ಯಜ್ಞ ಅಂತ ಹೇಳಿ ನೀನೆಂಥವನಾಗಿದ್ದಿ ಅಂತ ಅವನ ಯಜ್ಞವನ್ನು ಸ್ತೋತ್ರ ಮಾಡಿದ, ಋತ್ವಿಜರನ್ನು ಸ್ತೋತ್ರ ಮಾಡಿದ. ಈಗ ಸಾಕ್ಷಾತ್ತಾಗಿ ಅವನನ್ನೇ ಸ್ತೋತ್ರ ಮಾಡ್ತಾ ಇದ್ದಾನೆ ಜನಮೇಜಯನನ್ನೇ. ನೇಹತ್ವದನ್ಯೋ ವಿದ್ಯತೆ ಜೀವಲೋಕೆ ಸಮೋ ನೃಪ ಪಾಲ ಹಿತ ಪ್ರಜಾನಾಂ ಧೃತ್ಯಾಚತೆ ಪ್ರೀತ ಮನ ಸದಾಹಂ ತ್ವ ರಾಜ ಧರ್ಮ ರಾಜೋಯಮಶ್ಚ. ನೇಹಸ್ತ್ವದನ್ಯ ವಿದ್ಯತೆ ಜೀವಲೋಕೆ, ಈ ಜೀವ ಸಮುದಾಯದಲ್ಲಿ ಜನಮೇಜಯ ನಿನಗೆ ಸದೃಶನಾದ ಪ್ರಜಾಪಾಲಕನಾಗಿರುವಂತಹ ಒಬ್ಬ ರಾಜನನ್ನು ನಾನು ನೋಡಿಲ್ಲ. ನನ್ನ ಮನಸ್ಸಿಗೆ ಅತ್ಯಂತವಾಗಿ ಹಿಡಿಸಿರುವಂತಹ ರಾಜ ಅಂದರೆ ನೀನಾಗಿದ್ದಿ. ಶಕ್ರ ಸಾಕ್ಷಾತ್ ವಜ್ರಪಾಣಿರ್ಯಥೈವ, ಕೈಯಲ್ಲಿ ವಜ್ರವನ್ನು ಹಿಡಿದು ಮೂರ್ಲೋಕವನ್ನು ಪಾಲನೆ ಮಾಡುವ ಇಂದ್ರ ಹೇಗೆ ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ, ಹಾಗೆ ನೀನು ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದ್ದೀಯಾ. ಅಂಥವನ ನಿನ್ನ ಯಜ್ಞದಲ್ಲಿ
ಯಜಮಾನನಾಗಿ ಕೂತಿದ್ದೀಯಲ್ಲ, ನಚತ್ವದನ್ಯೋ ಗೃಹಪತಿರಸ್ತಿ ಯಜ್ಞೆ, ನಿನಗೆ ಸದೃಶನಾದಿರುವಂತಹ ಯಜಮಾನ ಯಜ್ಞವನ್ನು ಮಾಡಿಸುವ ವ್ಯಕ್ತಿ ಸದೃಶನಾದವನು ಬೇರೆ ಯಾರೂ ಇಲ್ಲ. ನಿನ್ನ ಕಾಂತಿ ಎಂಥದ್ದು ಅಂದರೆ ಖಟ್ವಾಂಗ ನಾಭಾಗ ದಿಲೀಪರಿಗೆ ಸಮಾನವಾದ, ಯಯಾತಿ ಮಾಂಧಾತೃಗಳಿಗೆ ಸಮಾನವಾದ ಪ್ರಭೆ ಉಳ್ಳವನು ನೀನಾಗಿದ್ದಿ. ಒಳ್ಳೆಯ ವ್ರತಗಳನ್ನು ಧಾರಣೆ ಮಾಡಿದ ಭೀಷ್ಮನಂತೆ ಶೋಭಾಯಮಾನವಾಗಿದ್ದಿ. ವಾಲ್ಮೀಕಿ ವತ್ತೆ ನಿವೃತ್ತಂ ಸ್ವವೀರ್ಯಂ, ವಶಿಷ್ಠ ವತ್ತೆ ನಿಯತಶ್ಚ ಕೋಪಃ. ವಾಲ್ಮೀಕಿಯಂತಹ ಶುದ್ಧವಾಗಿರುವಂತಹ ಸತ್ಯವಾದ ಪರಾಕ್ರಮ, ನಿನ್ನ ಪರಾಕ್ರಮ. ವಶಿಷ್ಠರಂತೆ ಕೋಪವನ್ನು ಜಯಿಸಿದ್ದಿ. ನೀನು ಇಂದ್ರನಿಗೆ ಸಮಾನವಾಗಿರುವಂತಹ ಪ್ರಭುತ್ವವನ್ನು ಹೊಂತಾ ಇದ್ದೀಯ, ಈ ರೀತಿಯಾಗಿದ್ದೀ ಅಂತ ಪರಿಪರಿಯಾಗಿ ಸ್ತೋತ್ರವನ್ನು ಮಾಡಿದ್ದಾನೆ. ಔರ್ವಾತ್ರಿಜಾಭ್ಯಾಮ್ ಅಸಿ ತುಲ್ಯ ತೇಜಾಹ, ಔರ್ವರಿಗೆ ಮತ್ತು ಅತ್ರಿಜನಕನಾದ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವನಾಗಿದ್ದೀ ಅಂತ ಇಷ್ಟು ಹೇಳ್ತಾ ಇದ್ದಾನಷ್ಟೇ. ದುತ್ಪ್ರೇಕ್ಷಣೀಯೋಸಿ ಭಗೀರಥೇನ, ಇಂತಹ ನೀನು ಎಷ್ಟೋ ದೂರದಿಂದ ಬಂದಿರುವಂತಹ ನನಗೆ ತುಂಬ ದೂರ ಆಗಿಬಿಟ್ಟಿದೆಯಲ್ಲಪ್ಪ ಅಂತ ಕೊನೆಗೆ ಸೇರಿಸಿದ. ದುತ್ಪ್ರೇಕ್ಷಣೀಯೋಸಿ, ಅಂತಹ ನನಗೆ ದೂರದಿಂದ ಬಂದಿರುವಂತಹ ನನಗೆ ಇವತ್ತು ನೋಡಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿದ್ದೀಯಾ, ನನ್ನ ದೌರ್ಭಾಗ್ಯ ಇದು ಅಂತ ಹೇಳುವಂತೆ ತಾನು ಸ್ತೋತ್ರ ಮಾಡಿದಾಗ ಇಷ್ಟುವರೆಗೂ ಕೂಡ ಸುಮ್ಮನೆ ಇರುವಂತಹ ರಾಜ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಏವಂ ಸ್ತುತ ಸರ್ವ ಏವ ಪ್ರಸನ್ನಾಹ, ಇವನ ಸ್ತೋತ್ರಕ್ಕೆ ಎಲ್ಲರೂ ಸಂತೋಷಗೊಂಡರು. ಯಾಕೆಂದರೆ ಒಬ್ಬರನ್ನು ಸ್ತೋತ್ರ ಮಾಡಿದರೆ ಒಬ್ಬರಿಗೆ ಸಿಟ್ಟು ಬರ್ತದೆ, ನಾವ್ಯಾಕೆ ನೋಡಬೇಕು ಅಂತ. ಎಲ್ಲರೂ ಇರುವಂಥವ್ರಿಗೆ ಎಲ್ರಿಗೂ ಸ್ತೋತ್ರ ಮಾಡಿಬಿಟ್ಟಾಗ ಎಲ್ರಿಗೂ ಸಂತೋಷ ಆಯಿತು. ಋತ್ವಿಜರಂದರು ಅವರೂ ಸಂತೋಷ, ಹೋತೃಗಳಿಗೂ ಸಂತೋಷ, ಸ್ವತಃ ರಾಜನಿಗೂ ಸಂತೋಷ ಆಯಿತು. ಎಲ್ಲರೂ ಕೂಡ ಜನಮೇಜಯ ರಾಜನ ಇಂಗಿತವನ್ನು ತಿಳಿದುಕೊಂಡು ರಾಜನಿಗೆ ಸಂತೋಷ ಆಗಿದೆ ಅಂತ ಗೊತ್ತಾಯಿತು. ಆಗ ಜನಮೇಜಯನೇ ಹೇಳ್ತಾ ಇದ್ದಾನೆ, ಎಲ್ಲ ರೀತಿಯ ಋತ್ವಿಜರಿಗೆ ಸದಸ್ಯರಿಗೆ ಹೇಳ್ತಾ ಇದ್ದಾನೆ. ಬಾಲೋ ವಾಕ್ಯಂ ಸ್ಥವಿರ ಏವ ಪ್ರಭಾಸೆ, ನಾಯಂ ಬಾಲಃ ಸ್ಥವಿರೋ ಧರ್ಮತೋ ಮೇ, ಇಚ್ಛಾಮ್ಯಹಂ ವರ ವರಮಸ್ಮೈ ಪ್ರದಾತುಂ ತದ್ವೈ ವಿಪ್ರ ಪ್ರಬದಧ್ವಂ ಸಮೇತಾಹ. ಹೇಳೇಬಿಟ್ಟ, ಇವನು ನೋಡಲಿಕ್ಕೆ ಮಾತ್ರ ಬಾಲಕನಂತೆ ಕಾಣ್ತಾ ಇದ್ದಾನೆ, ಆದರೆ ಇವನು ಮುದುಕ ಇವ ಅಂದ. ಯಾಕೆ ಅಂದರೆ ತಲಿ ಕೂದಲು ಬೆಳ್ಳಗಾಗಿರುವಂತಹ ಸ್ಥವಿರ ಅಲ್ಲದೇ ಇದ್ರು ಜ್ಞಾನದಲ್ಲಿ ಅತ್ಯಂತ ವೃದ್ಧನಂತ ನನಗೆ ತೋರ್ತಾ ಇದ್ದಾನೆ. ಶಾಸ್ತ್ರವು ಹಾಗೆ ಹೇಳ್ತದೆ, ಯಾರು ವೃದ್ಧವಾಗಿರುವಂತಹ ವೃದ್ಧ ಅಂದರೆ ಜ್ಞಾನದಲ್ಲಿ ಎತ್ತರದಿದ್ದವನು ವೃದ್ಧ ಅಂತ ಕರಿಬೇಕಂತ. ಹಾಗಾಗಿ ಇವನು ಬಾಲ ವಾಕ್ಯದಂತೆ ಬಾಲನಂತೆ ಇದ್ದಾನೆ, ಆದರೆ ಇವನು ಬಾಲಕನಲ್ಲ, ಉತ್ತಮವಾಗಿರುವ ಸ್ಥವಿರನಾಗಿದ್ದಾನೆ. ಹಾಗಾಗಿ ಈ ರೀತಿಯ ಬಾಲಕನಂತೆ ಇದ್ದು ಇಷ್ಟು ಜ್ಞಾನಿಯಾದ ಇವನಿಗೆ ವರವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅಂತ ತಾನು ಹೇಳ್ತಾ ಇದ್ದಾನೆ. ನೀವೇನು ಹೇಳ್ತೀರಿ ಇದಕ್ಕೆಲ್ಲ ಅಂತ ಸದಸ್ಯರನ್ನು ಕೇಳ. ನಾನು ಹೀಗೆ ಅನ್ಕೊಳ್ತಾ ಇದ್ದೀನಿ, ನಿಮ್ಮ ಭಾವ ಏನು? ಬಾಲೋಪಿ ವಿಪ್ರೋ ಮಾನ್ಯಯೇ ವೇಹರಾಜ್ಞ ಯಶ್ಚ ವಿದ್ವಾನ್ ಯಶ್ಚ ವಿದ್ವಾನ್ ಯಥಾವತ್. ಅವ್ರಿನ್ನು ಸ್ವಲ್ಪ ಎತ್ತರದಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚುಗಾರಿಕೆ ಮಾತಾಡಿತು. ರಾಜ, ನೀನು ಹೇಳ್ತಾ ಇದ್ದಿ ವಿದ್ವಾಂಸನಾಗಿದ್ದಾನೆ ಕೊಡ್ತೀಯ ಅಂತ ನೀನು ಹೇಳ್ತಾ ಇದ್ದಿ, ಆದರೆ ನಾವು ಹೇಳ್ತಾ ಇದ್ದೇವೆ ಇವನು ಬಾಲಕನಾಗಿದ್ದರೂ ವಿಪ್ರನೇ, ವಿದ್ವಾಂಸ ಆಗಲಿ ಆಗಲೇ ಇದ್ರೆ ಮೊದಲು ವರ ಕೊಡು ಅಂದ್ಬಿಟ್ರು. ಯಶ್ಚ ಅವಿದ್ವಾನ್ ಯಶ್ಚ ವಿದ್ವಾನ್, ವಿದ್ವಾಂತ ವಿದ್ವಾಂಸನಾಗಿರ್ಬೋದು ಅಥವಾ ಆಗದೇ ಇರಬಹುದು, ಏನಾದರಿದ್ರೂ ಕೂಡ ಚಿಂತೆ ಇಲ್ಲ, ಇವನಿಗೆ ದಾನವನ್ನು ನೀನು ಕೊಡೋ ಅಂತ ಹೇಳಿದಾಗ ಹೋತ ವಾಚ ನಾತಿ ಹೃಷ್ಟಾಂತರಾತ್ಮ. ಇಷ್ಟು ನಡೀತಾ ಇದೆ, ವರವನ್ನು ಕೊಡಬೇಕು ಅಂತ ರಾಜ ಅಂದ್ಕೊಳ್ತಾ ಇದ್ದಾನೆ. ಎಲ್ಲ ಬ್ರಾಹ್ಮಣರು ಕೂಡ ವರವನ್ನು ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಹೃಷ್ಟವಾಗದೇ ಇರುವ, ಸಂತೋಷ ಅಲ್ಲದೇ ಇರುವ ಒಂದು ಮಾತಾಡಿದ ಒಬ್ಬ. ಏನು ಅಂದರೆ, ರಾಜ ನೀವು ಈ ರೀತಿಯಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀರಿ, ಆದರೆ ನಾವು ಕರ್ಮವನ್ನು ಶುರು ಮಾಡಿ ಇಷ್ಟೊತ್ತಾಯಿತು, ಎಲ್ಲ ಸರ್ಪಗಳು ಬೀಳ್ತಾ ಇದೆ, ಆದರೆ ತಕ್ಷಕನ ಆಗಮನವಂದೇ ಆಗ್ತಾ ಇಲ್ಲ. ಕರ್ಮಣ್ಯಸ್ಮಿನ್ ತಕ್ಷಕೋ ನೈತಿ ರಾಜನ್, ಇಲ್ಲಿಯವರೆಗೂ ಕೂಡ ಈ ತಕ್ಷಕ ಬರಲೇ ಇಲ್ಲ, ಸುಮ್ಮನೆ ಬೇರೆ ಬೇರೆ ಸರ್ಪಗಳು ವೃಥಾವಾಗಿ ಹೋಗ್ತಾ ಇದೆ, ತಕ್ಷಕನೇ ಬರಲಿಲ್ಲ. ಯಥಾ ಚೇದಂ ಕರ್ಮ ಸಮಾಪ್ಯತೆ ಮೇ, ಆಗ ಜನಮೇಜಯ ಹೇಳ್ತಾ ಇದ್ದಾನೆ, ತಕ್ಷಕನು ಶೀಘ್ರವಾಗಿ ಹೇವ ರೀತಿಯಿಂದ ಬರ್ತಾನೋ ಆ ರೀತಿಯಾಗಿ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿ, ನಿಮ್ಮ ನಿಮ್ಮ ಶಕ್ತಿಯನ್ನು ಮೀರಿ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿ. ಇಂದ್ರಸ್ಯ ಭವನೇ ರಾಜನ್ ತಕ್ಷಕೋ ಭಯಪೀಡಿತ. ಆಗ ಋತ್ವಿಜರು ಇಲ್ಲಿ ಕೆಲವರು ಹೇಳಿದರು, ಶಾಸ್ತ್ರ ಶಕುನಗಳನ್ನು ಬಲ್ಲಿರುವಂಥವ್ರು ಹೇಳಿದರು,
ತಕ್ಷಕ ಬರುವ ಸ್ಥಿತಿಯಲ್ಲಿಲ್ಲ ಅಂದರು. ಯಾಕೆಂದರೆ ಬೇರೆ ಎಲ್ಲೋ ಹುತ್ತನೋ ಮನೆಯಲ್ಲಿ ನೋಡಿಕೊಂಡಿದ್ರೆ ಬರ್ಬೋದಿತ್ತು, ಇಂದ್ರನ ಆಸ್ಥಾನದಲ್ಲಿ ಗಟ್ಟಿಯಾಗಿ ರಕ್ಷಣೆಯನ್ನು ಹೊಂದಿ ತಾನು ಕೂತಿದ್ದಾನೆ, ಹಾಗಾಗಿ ಬರುವ ಹಾಗಿಲ್ಲ ಅವನು ಅಂತ ಹೇಳಿದಾಗ ಇನ್ನೊಬ್ಬನು ಹೇಳಿದ, ರೋಹಿತಾಕ್ಷ ಎಂಬುವಂತಹ ವ್ಯಕ್ತಿಯು ಹೇಳ್ತಾ ಇದ್ದಾನೆ, ಹೌದು ನನಗೆ ಸ್ವರ್ಗಲೋಕದಿಂದ ಒಂದು ವಾರ್ತಾ ಶ್ರುತವಾಯಿತು. ಏನು ಅಂದರೆ ಇಂದ್ರನ ಸನ್ನಿಧಾನದಲ್ಲಿ ಇಲ್ಲಿ ಬರಬೇಕಾಗತ್ತೆ ಎಂಬ ಭಯದಿಂದ ಸುಖವಾಗಿ ಅಲ್ಲೇ ವಾಸವಾಗ್ತಾ ಇದ್ದಾನೆ, ಹಾಗಾಗಿ ಅವನು ಬರುವ ಸ್ಥಿತಿಯಲ್ಲಿಲ್ಲ, ಇಂದ್ರನೇ ವರ ಕೊಟ್ಟಿದ್ದಾನೆ ಅವನಿಗೆ, ನಿನಗೇನು ಆಗೋಲ್ಲ ಅಂತ ಹೇಳಿದ. ಆಗ ರಾಜ ಹೇಳ್ತಾನೆ, ಹಾಗಾದರೆ ಇಂದ್ರನ ಸಮೇತನಾಗಿಯೇ ಕರಿ ಅಂತ ಹೇಳಿದ. ನಮಗೆ ತಕ್ಷಕ ಬೇಕು, ತಕ್ಷಕ ಒಬ್ಬನೇ ಬರಲಿಕ್ಕೆ ಇಂದ್ರ ಬಿಡ್ತಾ ಇಲ್ಲ, ಹಾಗಾಗಿ ಇಂದ್ರ ಸಮೇತನಾಗಿಯೇ ಕರೆದು ಬಿಡಿ ಅಂತ ಹೇಳಿ, ಆಯಾತು ಚೇಂದ್ರೋಪಿ ಸತಕ್ಷಕ ಪತೇ. ಸತಕ್ಷಕ ಅಂದರೆ ತಕ್ಷಕ ಸಹಿತನಾಗಿಯೇ ಇಂದ್ರ ಬರಲಿ ಇಲ್ಲಿ. ಇಂದ್ರಸ್ಯ ಭವನೇ ವಿಪ್ರಯದಿ ತಸ್ಥೌ ಸತಕ್ಷಕ ತಮಿಂದ್ರೇಣೈವ ಸಹಿತಂ ಪಾತಯಧ್ವಂ ವಿಭಾವಸೌ. ಹೀಗೆ ಇಂದ್ರ ತಾನು ಬಿಡೋಲ್ಲ ಅಂತಾಗಿದ್ರೆ ಇಂದ್ರನ ಸಮೇತವಾಗಿ ಬರಲಿ ಅಂತ ಹೇಳಿದರು. ಅದೇ ರೀತಿಯಾಗಿಯೇ ಆಹ್ವಾನ ಮಾಡಿದರು. ಆಹ್ವಾನ ಮಾಡಿದರೆ ಇಂದ್ರ ಬರುವಂಥ ಸಂದರ್ಭದಲ್ಲಿ ತಕ್ಷಕ ಎಲ್ಲಿದ್ದ ಅಂದರೆ ಉತ್ತರೀಯದಲ್ಲಿ ಆವಿಷ್ಟವಾಗಿದ್ದಂತೆ, ಹೀಗೆ ಹಾಕ್ಕೊಳ್ಳುವ ಉತ್ತರಿಯ ಒಳಗಡೆ ಎಲ್ಲೋ ಸಿಕ್ಕೊಂಡಿದ್ದಾನಂತೆ, ಭಯದಿಂದ ಹೆದರಿ ಆ ರೀತಿ ಸಿಕ್ಕೊಳ್ತಾ ಇದ್ದಾನೆ. ಆಕಾಶೇ ದದೃಶೇ ತತ್ರ ಕ್ಷಣೇನ ವ್ಯಜತಸ್ತದ. ಎಲ್ಲರೂ ಕೂಡ ಆಕಾಶ ಮಾರ್ಗದಲ್ಲಿ ಬರುವಂತಹ ಸೇಂದ್ರನಿಂದ ಕೂಡಿದ ತಕ್ಷಕನನ್ನು ನೋಡ್ತಾ ಇದ್ದಾರೆ. ಆದರೆ ಎಲ್ಲ ಋತ್ವಿಜರ ಮಂತ್ರಘೋಷವನ್ನು ಕೇಳಿ ಮಹನೀಯರು ಕೂತಿರುವಂತಹ ದೃಶ್ಯವನ್ನು ನೋಡಿದ ಇಂದ್ರನಿಗೆ ಭಯ ಆಯಿತು. ನಾನು ಬಿದ್ದೇನೋ ಏನೋ ಅಂತ ಹೇಳಿ ತಕ್ಷಕ ನೀನು ಅಲ್ಲಿರಪ್ಪ ಬರ್ತೀನಿ ಅಂತ ಮನೆಗೆ ಹೋದನಂತೆ. ಹಿತ್ವಾತು ತಕ್ಷಕಂ ನಾಗಂ ಸ್ವಮೇವ ಭವನಂ ಯಯೌ. ಇಂದ್ರನ ಜೊತೆಯಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡಿರುವಂತಹ ತಕ್ಷಕ, ಇಂದ್ರನು ಯಜ್ಞವನ್ನು ನೋಡಿ ಭಯದಲ್ಲಿ ಮುಳುಗಿರುವಂತಹ ಅವನು ತಕ್ಷಕನನ್ನು ಅಲ್ಲೇ ಬಿಟ್ಟು ತಾನು ಮನೆಗೆ ಹಿಂತೆರಳುತ್ತಾ ಇದ್ದಾನೆ. ಯಾಕೆಂದರೆ ತಕ್ಷಕನಿ ಇಂದ್ರನಿಗೆ ಗೊತ್ತು, ತಕ್ಷಕನು ಯಾವುದೇ ತರನಲ್ಲೂ ಕೂಡ ತಾನು ಬೀಳೋಲ್ಲ ಅಂತ ಗೊತ್ತಿತ್ತು. ಯಾಕೆಂದರೆ ಆಸ್ತಿಕ ಬರ್ತಾನೆ, ಇದು ನಿಲ್ಲುತ್ತದೆ ಅಂತ ಗೊತ್ತಿದೆ. ಆದ್ದರಿಂದ ತಾನು ಭಯಗೊಂಡವನಂತೆ ಅಲ್ಲಿಯೇ ಬಿಟ್ಟು ತಾನು ಹಿಂದಕ್ಕೆ ಹೋಗಿದ್ದಾನೆ. ಆಗ ಜನಮೇಜಯ ಹೇಳ್ತಾ ಇದ್ದಾನೆ, ಹಾಗಾದರೆ ಮಂತ್ರಶಕ್ತಿಯಿಂದ ಕರೀರಿ. ಮಂತ್ರಶಕ್ತಿಯಾತು ಸಪ್ತಾರ್ಚೇಹೇ ಸಮೀಪ ಮವಶೋ ಅಗಮತ್. ಮಂತ್ರಶಕ್ತಿಯಿಂದ ಕರೆದರೆ ಬರಲಿಕ್ಕೆ ಇಚ್ಛೆ ಇಲ್ಲದೇ ಇರುವಂತಹ ತಕ್ಷಕನು ಬಲಾತ್ಕಾರವಾಗಿ ಬರ್ತಾ ಇದ್ದಾನೆ. ತಾನು ನಿಲ್ಲಬೇಕು ಅಂತ ಅಂದ್ಕೊಳ್ತಾನೆ, ಆದರೆ ಮಂತ್ರದ ಪೂತ್ಕಾರ ಮಂತ್ರದ ಝೇಂಕಾರದಿಂದ ಬರ್ತಾ ಇದ್ದಾನೆ. ಆಗ ಎಲ್ಲರೂ ಹೇಳ್ತಾ ಇದ್ದಾರೆ, ರಾಜ ಬುಸುಗುಡ್ತಾ ತಾನು ಬರ್ತಾ ಇದ್ದಾನೆ, ಅವಶನಾಗಿ ತಾನು ಶೀಘ್ರವಾಗಿ ಬರ್ತಾ ಇದ್ದಾನೆ. ಅದಕ್ಕೋಸ್ಕರ ತೀವ್ರ ನಿಶ್ವಾಸನ್ ನಿಶ್ವಸನ್ ಪನ್ನಗೇಂದ್ರ ನಿಟ್ಟುಸಿರು ಬಿಟ್ಟುಕೊಂಡು ಯಜ್ಞಭಾಗದ ಹೊರಗಿರುವಂತಹ ತಕ್ಷಕ ಯಜ್ಞಭಾಗವನ್ನು ಪ್ರವೇಶ ಮಾಡಿದ ಅಂತ ಹೇಳಿದಾಗ ಎಲ್ಲ ಹೇಳಿದರು, ಹಾಗಾದರೆ ಅಸ್ಮೈಚ ದ್ವಿಜ ಮುಖ್ಯಾಯ ವರಂ ದಾತು ತಮರ್ಹಸಿ. ಹಾಗಾದರೆ ಹೇಗೂ ಬರ್ತಾ ಇದ್ದಾನಲ್ಲ, ಕೆಲವು ಋತ್ವಿಜರು ಹೇಳಿದರು, ಹಾಗಾದರೆ ವರ ಕೊಟ್ಬಿಡು ಅಂತ ಹೇಳ್ಬಿಟ್ಟು. ಆಸ್ತಿಕರಿಗೆ ವರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಿ, ವರ ಕೊಡಲಿಕ್ಕೆ ಹೊರಟಾಗ ಯಾರೋ ಹೇಳಿದರು ತಕ್ಷಕ ಇನ್ನೂ ಬರಲಿಲ್ಲ ಅಂತ ಹೇಳಿದರು, ಆದರೆ ತಕ್ಷಕ ಯಜ್ಞ ವೇದಿಕೆಯಲ್ಲಿ ಬಂದಾಗಿದೆ, ವರವನ್ನು ಕೊಡಲಿಕ್ಕೆ ಶುರು ಮಾಡು ಅಂತ ಹೇಳಿದರು. ಆಗ ರಾಜ ಹೇಳ್ತಾ ಇದ್ದಾನೆ, ಋಣೀಶ್ವಯತ್ತೇಭಿಮತಂ ಹೃದಿಸ್ತಂ ತತ್ತೇ ಪ್ರದಾಸ್ಯಾಮಪಿ ಚೇ ಅಧೇಯ. ಅಧೇಯವಾಗಿದ್ದರೂ ಕೂಡ ಕೊಡಲಿಕ್ಕೆ ಅಸಾಧ್ಯವಾಗಿರುವಂತಹ ವರ ಇದ್ದರೂ ಚಿಂತೆ ಇಲ್ಲ, ನಿನಗೇನು ಬೇಕೋ ಕೇಳೋ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ರಾಜ. ಆಗ ಆಸ್ತಿಕ ಹೇಳ್ತಾ ಇದ್ದ, ಇಷ್ಟು ಹೇಳಿದ್ದೇ ತಡ, ಇದೇ ಸರಿಯಾದ ಸಮಯ ಅಂತ ಹೇಳಿ ಆಸ್ತಿಕ ಹೇಳಿದ. ಆಸ್ತಿಕ ಉವಾಚ, ವರಂ ದದಾಸಿ ಚೇನ್ಮಹ್ಯಂ ಋಣೋಮಿ ಜನಯಮೇ ಜಯ ಸತ್ರಂತೆ ವಿರಮತ್ವೇತತ್ ನಪತೇಯು ರಿಹೋರ್ಗಾಹ. ನೀನು ವರ ಕೇಳು ಅಂತ ಹೇಳಿದ್ದಿಂದ ಕೇಳ್ತಾ ಇದ್ದೀನಿ, ಯಾವ ರೀತಿಯಾಗಿ ಮಾಡಿದರೆ ಇಲ್ಲಿ ಸರ್ಪಗಳು ಬೀಳಲಿಕ್ಕೆ ಸಾಧ್ಯ ಇಲ್ವೋ ಆ ರೀತಿಯಾಗಿ ಮಾಡು, ಈ ಯಜ್ಞವನ್ನು ನಿಲ್ಲಿಸ್ಬಿಡು. ವಿರಮೇತ್, ವಿರಮ ಅಂದರೆ ವಿರಮರಾದವು ಅಂದರೆ ಏನರ್ಥ, ಅಲ್ಲಿಯೇ ನಿಲ್ಲಿಸುವುದು ಅಂತ ಅರ್ಥ, ವಿಶ್ರಾಂತಿಯನ್ನು ಪಡೆಯುವಂಥದ್ದು. ಹಾಗಾಗಿ ಇಂತಹ ಸರ್ಪಯಾಗಕ್ಕೆ ವಿರಾಮ ಕೊಟ್ಬಿಡು, ಫುಲ್ ಸ್ಟಾಪ್ ಇಟ್ಬಿಡು. ಹಾಗಾಗಿ ನೀನು ನನಗೆ ಅದೇ ಕೊಡುವಂತಹ ದೊಡ್ಡವರ ಅಂತ ಹೇಳಿದಾಗ ಜನಮೇಜಯನಿಗೆ ಸಂತೋಷ ಅಲ್ಲ, ಅತ್ಯಂತ ದುಃಖ ಆಯಿತು. ನಾತಿರಿಷ್ಟ ಮನಾವಾಕ್ಯಂ, ಅತ್ಯಂತ ದುಃಖಿತನಾಗಿರುವ ಮನಸ್ಸಿನಿಂದ ಜನಮೇಜಯ ಕೇಳ್ತಾ ಇದ್ದಾನೆ, ಹೇ ಆಸ್ತಿ ಬ್ರಾಹ್ಮಣ, ಸುವರ್ಣಂ ರಜತಂ ಗಾಶ್ಚ ಯಶ್ಚ ಅನ್ಯನ್ ಮನ್ಯಸೇ ದ್ವಿಜ
ತತ್ತೇ ದದ್ಯಾನ್ ಸುವಾಸಾಂಸಿ ನವೃತ್ತೇತ ಕತರುಮಮ. ಕ್ರತುವೊಂದು ಬಿಟ್ಟು ಯಜ್ಞವನ್ನು ನಿಲ್ಲಿಸು ಎಂಬುವಂತಹ ವರವನ್ನು ಬಿಟ್ಟು ಯಾವುದಾದರೂ ಕೇಳು, ಸುವರ್ಣ ರಜತ ಗೋ ಒಳ್ಳೆಯ ಬಟ್ಟೆಗಳು ಆಭರಣ ಏನಾದರೂ ಕೇಳು, ಕೊಡ್ತೇನೆ, ಈ ಒಂದು ವರವನ್ನು ಮಾತ್ರ ಕೇಳಬೇಡ ಅಂತ ಹೇಳ್ತಾ ಇದ್ದಾನೆ. ಆಸ್ತಿಗ ಹೇಳ್ತಾನೆ, ಈ ಸುವರ್ಣ ರಜತ ಗೋಗಳು ತೊಗೊಂಡು ನಾನೇನು ಮಾಡಲಿ ಅಂತಾನೆ, ನನಗದರಿಂದ ಉಪಯೋಗ ಇಲ್ಲ. ಸತ್ರಂತೆ ವಿರಮತ್ವೇತದ ಸ್ವಸ್ತಿ ಮಾತೃಕುಲಸ್ಯನಃ, ನನ್ನ ತಾಯಿಯ ವಂಶದವರಿಗೆ ಒಳ್ಳೆಯದಾಗಬೇಕು, ಅದಕ್ಕೋಸ್ಕರನೇ ರಾಜ ನಾನಿಲ್ಲಿ ಬಂದಿರೋದು. ನೀನು ಈ ತರಹದ ವಜ್ರವೈಡೂರ್ಯಗಳನ್ನು ಕೊಟ್ಟ ಮಾತ್ರಕ್ಕೆ ನನಗೆ ಸಂತೋಷ ಆಗೋಲ್ಲ, ನನ್ನ ಮಗನಾಗಲಿಕ್ಕೆ ಅದೇ ಸಾರ್ಥಕ. ತಂದೆ ತಾಯಿಯ ಮಾತನ್ನು ಕೇಳಿ ಅವರಿಗೆ ಮನಸ್ಸನ್ನು ಆಹ್ಲಾದಪಡಿಸುವಂಥವನೇ ಮಗ. ಜೀವತೋ ವಾಕ್ಯಕರಣ ತಂದಿದ್ದಾರೆ ಅಂದರೆ ಅದರಲ್ಲಿ ಸ್ಪಿರಿಟ್ ಅರ್ಥ ಮಾಡಿಕೊಳ್ಬೇಕು. ಜೀವತೋ ವಾಕ್ಯಕರಣ ತಂದರೆ ಇವತ್ತು ಹುಟ್ಟಿದಬ್ಬ, ಇವತ್ತೊಂದು ಕೇಳಿಬಿಡೋಣ, ನಾಳೆಯಿಂದ ಮತ್ತೆ ಅಮ್ಮನ ವಿರುದ್ಧ ಅಪ್ಪನ ವಿರುದ್ಧವಾಗಿ ಕೇಳೋಣ ಅಂತಲ್ಲ. ಜೀವತಃ ಜೀವನ ಪರ್ಯಂತ ಮಿತ್ಯರ್ಥ, ಜೀವನ ಇರುವಲ್ಲರಿಗೂ ಕೂಡ ತಂದೆ ತಾಯಿಯ ಮಾತನ್ನು ಕೇಳಬೇಕು, ಅದು ಪುತ್ರನ ಲಕ್ಷಣ. ಹಾಗಾಗಿ ಅವನಂದ, ನನಗೆ ಈ ಸುವರ್ಣ ಇವರ್ಣ ಏನು ಬೇಡ, ತಾಯಿಯ ವಂಶಕ್ಕೆ ಒಳ್ಳೆಯದಾಗಲಿಕ್ಕೋಸ್ಕರ ಇದನ್ನು ಕೇಳ್ತಾ ಇದ್ದೇನೆ. ಆಸ್ತಿಕೇನೈವ ಮುಕ್ತಸ್ತು ರಾಜ ಪಾರೀಕ್ಷಿತಸ್ತದ, ಇನ್ನೊಂದು ಕೇಳು ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಇದೊಂದು ಬಿಟ್ಟು ಕೇಳಪ್ಪ. ಅನ್ಯಂ ವರಯ ಭದ್ರಂತೆ ವರಂ ದ್ವಿಜವರೋತ್ತಮ, ಹೇ ದ್ವಿಜಶ್ರೇಷ್ಠ, ಬೇರೆ ವರವನ್ನು ಕೇಳು ಅಂತ ಪ್ರಾರ್ಥನೆ ಮಾಡಿದರೂ ಕೂಡ ಅವನು ಯಾವ ಬೇರೆ ವರವನ್ನು ಕೇಳಲಿಲ್ಲ. ಆಗ ನೆರೆದಿರುವಂತಹ ಋತ್ವಿಜರು, ಉಪಹೋತೃಗಳು, ಸದಸ್ಯರು ಎಲ್ಲ ಹೇಳ್ತಾ ಇದ್ದಾರೆ. ವೇದವಿತ್ತರಾಗಿರುವಂತಹ ಅವರು, ರಾಜಾನ ಮೂಚುಹು ಸಹಿತಾ ಲಭತಾಂ ಬ್ರಾಹ್ಮಣೋ ವರಂ, ರಾಜ ವರವನ್ನು ಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ರು. ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಹೇಳಿದರು, ರಾಜ ಬ್ರಾಹ್ಮಣ ಕೇಳುವಂತಹ ಆ ವರವನ್ನು ಕೊಟ್ಟು ಬಿಡು ಅಂತ. ಯಾಕೆಂದರೆ ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥಂ ನದದಾತಿಯಹ ಅಂತ ಒಂದು ಮಾತಿದೆ. ವರವನ್ನು ಕೊಡ್ತೇನೆ ಅಂತ ಹೇಳಿ ಬೇಕಾಗಿರುವ ವರವನ್ನು ಕೊಡದೇ ಇದ್ದರೆ ಅವನಿಗೆ ನರಕ ಪ್ರಾಪ್ತಿ ಅಂತ ಉಂಟು. ಅದಕ್ಕೋಸ್ಕರ ಅವನು ಕೇಳ್ತಿದ್ದಾನೆ, ಹಾಗಾಗಿ ನೀನು ಅದನ್ನು ಕೊಡಲೇಬೇಕು ಅಂತ ಇವರು ಹೇಳಿದಾಗ ರಾಜ ಬ್ರಾಹ್ಮಣರ ಮಾತಿಯಿಂದ ಬಂತು. ಸ್ವತಃ ಬಾಲಕನಾಗಿದ್ದರೂ ವಿದ್ವಾಂಸನಾಗಿದ್ದಾನೆ. ಏ ಸರ್ಪ ಸರ್ಪಸತ್ರೇಸ್ಮಿನ್ ಪತಿತ ಹವ್ಯವಾಹನೆ ತೇಷಾಂ ನಾಮಾನಿ ಸರ್ವೇಷಾಂ ಶ್ರೋತುಮಿಚ್ಛಾಮಿ ಸೂತಜ. ಈ ರೀತಿ ಆಸ್ತಿಕ ತಾನು ವರವನ್ನು ಕೇಳಿದಾಗ ಅವರು ಎಲ್ಲ ಮಾತನ್ನು ಕೇಳಿ ಸರ್ವೇಷಾಂ ಪಶ್ಯತಾಂ, ಪೂರ್ಣ ಮನಸ್ಸಿನಿಂದಾಗಿ ರಾಜ ಆ ಸರ್ಪಯಾಗವನ್ನು ತಾನು ನಿಲ್ಲಿಸಲಿಕ್ಕೆ ಆಜ್ಞೆಯನ್ನು ಮಾಡಿದ. ಆವಾಗ ಆ ಸರ್ಪಯಾಗ ಎಂಬುವಂಥದ್ದು ನಿಂತಿದೆ ಅಂತ ಹೇಳಿದರು. ಆಗ ಶೌನಕರು ಪುನಃ ಸೂತರನ್ನು ಪ್ರಶ್ನೆ ಮಾಡಿದರು, ಸ್ವಾಮಿ ಯಾವ ರೀತಿಯ ಸರ್ಪಗಳು ಬಿದ್ದಿದ್ದಾವೆ, ಯಜ್ಞದಲ್ಲಿ ಯಾವ ತರಹದ ಸರ್ಪಗಳು ಬಿದ್ದು ಅಂತ ಕೇಳಿದ್ದಾರೆ. ಹಾಗಾಗಿ ಅದರ ಒಂದು ಕೇವಲ ಹೆಸರು ಮಾತ್ರ ಇಲ್ಲಿದೆ, ಯಾಕೆಂದರೆ ಆ ಹೆಸರು ಕೇಳಬೇಕು ಅಂತ ಉಂಟು. ಈಗ ನಾವೇನೋ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಅಂತ ಏನು ಮಾಡಿಸ್ತೇವಲ್ಲ, ಆಗ ಇವುಗಳ ನಾಮ ಬರ್ತದೆ. ಹಾಗಾಗಿ ಇದು ಒಂದು ಪ್ರಕರಣ ಇದು, ಯಾಕೆಂದರೆ ಸಮಗ್ರವಾದ ಮಹಾಭಾರತವನ್ನು ಶ್ರೀಪಾದಂಗಳವರು ಮಠದಲ್ಲಿ ಇಡಿಸ್ತಾ ಇದ್ದಾರೆ. ಇದರ ಆಂತರ್ಯ ಅದರಲ್ಲಿ ವೇದವ್ಯಾಸ ದೇವರು ಪ್ರತಿಯೊಂದಕ್ಕೂ ಕೂಡ ಅವರು ಹೇಳಿದ ಮಾತು, ಯಾರೋ ಒಬ್ಬ ಮಾತು ಹೇಳಿದ್ರೇ ಅದಕ್ಕೆ ಬೆಲೆ ಇದೆ, ಅವರು ಹೇಳಿರುವಂಥದ್ದು ಪ್ರತಿಯೊಂದು ನಮ್ಮ ಉದ್ಧಾರಕ್ಕೋಸ್ಕರನೇ. ಅದಕ್ಕೋಸ್ಕರ 87 ವಿಧವಾದ ಸರ್ಪಗಳಿದೆ, ಅಂತಹ ಯಾವ ಯಾವ ಸರ್ಪಗಳು ಬಿತ್ತು ಎಂಬುದನ್ನು ಹೇಳ್ತಾ ಇದ್ದಾರೆ. ಸಹಸ್ರಾಣಿ ಬಹುನ್ಯಸ್ಮಿನ್, ನಾನಾ ಥರದ ಸರ್ಪಗಳಿದೆ, ಆದರೆ ಪ್ರಧಾನವಾದದ್ದನ್ನು ಮಾತ್ರ ನಾನು ಹೇಳ್ತೇನೆ. 1,000, 10,000, 1,00,000 ನಾನಾ ಥರದ ಸರ್ಪಗಳು ಬಿದ್ದಿದೆ, ಆದರೆ ನನಗೆ ನನ್ನ ಸ್ಮೃತಿಪಟಲಕ್ಕೆ ಎಷ್ಟು ಬಂದಿದೆಯೋ ಪ್ರಧಾನವಾದ ಸರ್ಪಗಳ ಹೆಸರನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಶ್ಲೋಕವನ್ನು ಮಾತ್ರ ನಾನು ಓದ್ತಾ ಇದ್ದೇನೆ. ಯಥಾ ಸ್ಮೃತಿತು ನಾಮಾನಿ ಪನ್ನಗಾನಾಂ ನಿಬೋಧಮೇ ನೀಲರಕ್ತಾನ್ ಸಿತಾನ್ ಘೋರಾನ್ ಮಹಾಕಾಯಾನ್ ವಿಶೋಲ್ಬಣಾನ್ ಅಂತ ಹೇಳಿ ಅವುಗಳ ಹೆಸರು. ಕೋಟಿಕೋ ಮನಸಪೂರ್ಣ ಸದಯಾಲೋಹ ಲೀಡಕ ಪಿಚ್ಛಲ ಕೌಣಪಕ್ಷಕ್ರ ಕ್ರೋ ಕೋಣ ವೇಗ ಪ್ರಕಾಲನ ಹಿರಣ್ಯವಾಹ ಶರಣ ಕಕ್ಷಕ ಕಾಲದಂತಕ ಏತೇ ವಾಸುಕಿಜಾ ನಾಗಾ ಪ್ರವಿಷ್ಟಾ ಹವ್ಯವಾಹನಂ. ಅಂತಹ ಜನಮೇಜಯ ಮಾಡಿದ ಯಜ್ಞದಲ್ಲಿ ಬಿದ್ದಿರುವಂಥದ್ದು ಕೋಟಿಕ ಮನಸ ಪೂರ್ಣ ದಯಾಲ ಹಲೀಡಕ ಪಿಚ್ಛಲ
ಕೌಣಪ ಶಕ್ರ ಕೋಣವೇಗ ಪ್ರಕಾಲನ ಹಿರಣ್ಯವಾಹ ಶರಣ ಕಕ್ಷಕ ಕಾಲಗ್ರಂಥಕ ಮತ್ತು ಪುಚ್ಛಣ್ವನಲ ಮಂಡಲಿಕ ಪಿಂಡಿಭೇತ್ತ ರಭೇಣಕ ಉಚ್ಛಿಕ ಸುರಸ ಭೃಂಗ ವಲ್ಲಿಹ ಅವಗೇಹಣ ಸೀಲ ಸೀಲಹಣ ಮೂಕ ಸುಕುಮಾರ ಪ್ರವೇಪನ ಮುದ್ಗಿರ ಶರರೋಮ ಸುಮನ ವೇಗವಾಹನ ಮತ್ತು ಪಾರಾವತ ಪಾರಿಯಾತ್ರ ಪಾಂಡರ ಹರಿಣ ಕೃಷ ವಿಹಂಗ ಶರಭ ಮೋದ ಪ್ರಮೋದ ಸಂಹತಾಂಗದ ಜಟಿಲ ಕುಂಡಲ ಮುಂಡ ವೇಣಿಗ್ರಂಥ ಕುಮಾರಕ ಬಾಹುಕ ಶೃಂಗಯಷ್ಟಿ ದೂರ್ತಕ ಪೋತ ಪೀತವರ ಮತ್ತು ಶಂಕುಕರ್ಣ ಪಿಂಗಲಕ ಕುಠಾರಮುಖ ಸೇವಕ ಪೂರ್ಣಾಂಗದ ಪೂರ್ಣಮುಖ ಪ್ರಹಸ್ತ ಶಕುನಿ ಭರ ಅಮಾವಕ ಕೌಮುದಕ ಶ್ವಸನ ವಾನಮ ನಟ ಭೈರವ ಮಂಡಲಿ ಪಿಂಡ ಪಿಂಗಲ ಉಡುಪಾರಕ ಋಷಭ ವೇಗವಾನ್ ನಾಥ ಪಿಂಡಾರಕ ಮಹಾಹನು ರಕ್ತಾಂಗ ಸರ್ವಸಾರಂಗ ಸಮೃದ್ಧ ಪಟಲಾಕ್ಷ ವಗಾಹಕ ವಾರುಣಕ ಸುಮಿತ್ರ ಚಿತ್ರವೇದಿಕ ಪರಾಶರ ತರುಣಕ ಮಣಿಸ್ಕಂದ ಮತ್ತು ಅರುಣಿ ಎಂಬುವಂತಹ ಇಷ್ಟು ತರಹದ ಪ್ರಧಾನವಾದ ಸರ್ಪಗಳು ಯಜ್ಞದಲ್ಲಿ ಬಿದ್ದಿದೆ. ಪ್ರಾಧಾನ್ಯೇನ ಬಹುತ್ವಾತ್ತು ಸರ್ವೇನೇ ಪರಿಕೀರ್ತಿ ಸರ್ವೇ ನ ಪರಿಕೀರ್ತಿತಾಹ ಅಂದರು ಕೊನೆಗೆ. ಇಷ್ಟೇ ಅಂತ ಅಂದ್ಕೊಳ್ಬೇಡ, ಪ್ರಧಾನವಾದದ್ದನ್ನು ಹೇಳಿದ್ದೀನಿ. ಎಲ್ಲವನ್ನು ಹೇಳಲಿಕ್ಕೆ ನನ್ನ ಸ್ಮೃತಿಪಟದಲ್ಲೂ ಬರ್ತಾ ಇಲ್ಲ, ಎಲ್ಲವನ್ನು ಹೇಳಿದರೂ ಮುಗಿಯುವಂಥದ್ದು ಅಲ್ಲ. ಹಾಗಾಗಿ ಪ್ರಧಾನವಾಗಿರುವಂತಹ ಇಷ್ಟು ಸರ್ಪಗಳ ಹೆಸರನ್ನು ತಾವು ನಮೂದಿಸಿದ್ದಾರೆ. ಹಾಗಾಗಿ ಆ ಸರ್ಪಗಳ ಒಂದು ಸ್ಮರಣೆಯನ್ನು ಈ ಪ್ರಕರಣ ಪ್ರಸಂಗದಲ್ಲಿ ನಾವು ಅದರ ಒಂದು ಚಿಂತನೆ ಆ ಹೆಸರುಗಳ ಕೇಳಿದರೂ ಕೂಡ ಸರ್ಪಗಳ ಅಂತರ್ಗತನಾದ ಜಯಾಪತಿ ಸಂಕೃಷ್ಣರೂಪಿ ಪರಮಾತ್ಮನ ಒಂದು ಅನುಗ್ರಹ ಆಗ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ. ಯಾಕೆಂದರೆ ಇದರ ಒಂದು ಫಲಸ್ತುತಿಯೇ ಹೇಳ್ತಾರೆ ವೇದವ್ಯಾಸದೇವರು. ಇಷ್ಟು ತೆರನಾಗಿ ವಿವಿಧವಾಗಿರುವಂತಹ ನಾಮಗಳನ್ನು ಕೇಳಿದ್ದೀರಿ, ವಿವಿಧವಾಗಿರುವಂತಹ ಆಸ್ತಿಕ ಮಾಡುವ ಸ್ತೋತ್ರಗಳನ್ನು ಮಾಡಿ ಕೇಳಿದ್ದೀರಿ. ಹಾಗಾಗಿ ಈ ಎಲ್ಲ ಒಟ್ಟಾರೆ ಪ್ರಕರಣವನ್ನು ವಾಸುಕಿ ಮತ್ತು ಜರತ್ಕಾರು ಆಸ್ತಿಕ ಜನಮೇಜಯ ಈ ಎಲ್ಲ ಪ್ರಕರಣದ ಒಂದು ಕಥಾಪ್ರಸಂಗವನ್ನು ಕೇಳಿದವರಿಗೆ ಏನು ಫಲ ಎಂಬುದನ್ನು ವೇದವ್ಯಾಸ ದೇವರೇ ವರ್ಣನೆ ಮಾಡಿದ್ದಾರೆ. ಅದು ಯಾವ ತರನಾದ ವರ್ಣನೆ, ಮುಂದೆ ಯಾವ ರೀತಿಯಾಗಿ ಯಜ್ಞವು ನಿಂತು ತಾನೇನೋ ನಿಲ್ಲಿಸಿದ ಅದರಿಂದ ಎಷ್ಟೆಲ್ಲ ಹರ್ಷವಾಯಿತು ಏನು ಎಂಬುದನ್ನು ನಾಳೆಯ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯರನ ಮುಖ್ಯಪ್ರಾಣಾಂತರ್ಗತನಾದ ಮಾಸನಿಯಾಮಕ ಇಂದಿರಾ ದಾಮೋದರನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಕಾಯೇನ ವಾಚ ಮನಸೇಂದಿರರ್ವ ಬುದ್ಧ್ಯಾತ್ಮನಾವ ಪ್ರಪದೇ ಸ್ವಭಾವ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಅಕ್ಷಯ.